ತಂದೆಯ ದೇವರೊಂದು ದಯೆಯನ್ನು ತೋರಿಸಿದ್ದಾರೆ. ಸಹೋದರ ಸಹೋದರರೇ, ಈ ದಿನದಲ್ಲೂ ಒಂದು ವಿಷಯನ ನಾವು ತಿಳಿದು ಅದಕ್ಕೆ ತುಂಬ ಒಂದು ಕೃತಜ್ಞತೆ ಸಲ್ಲಿಸೋರಾಗಿರಬೇಕು ದೇವರಿಗೆ. ಯಾಕೆ ಅಂದರೆ ನಾವು ಈ ದಿನದಲ್ಲಿ ಒಂದು ಒಳ್ಳೆಯ ಆರೋಗ್ಯವನ್ನು ತಂದೆಯ ದೇವರು ನಮಗೆ ಕೊಟ್ಟಿರೋದೇ ದೇವರು ನಮ್ಮ ಮೇಲೆ ತೋರಿಸ್ತಾ ಇರುವ ಒಂದು ದೊಡ್ಡದಾದ ಒಂದು ಕೃಪೆ ಅಂತ ನಾವು ಹೇಳಬೇಕು. ಯಾಕಂದರೆ ಈಗಿರುವ ಪರಿಸ್ಥಿತಿಯಲ್ಲಿ ಲೋಕದಲ್ಲಿ ನಾವು ನೋಡಬೇಕಾದ್ರೆ ಅನೇಕ ಜನರು ಈ ರೋಗಗಳಲ್ಲಿ ನರಳಾಡೋ ವಿಷಯಗಳನ್ನ ನೋಡ್ತೀವಿ. ಆ ರೋಗದಲ್ಲಿ ಅವರು ಪಡ್ತಾ ಇರುವ ಸಂಕಟ ಕಷ್ಟಗಳನ್ನ ನೋಡ್ತಾ ಇದ್ದೀವಿ. ಆ ರೀತಿಯ ವಿಚಾರಗಳಿದ್ದಾಗ ದೇವರು ನಮ್ಮಲ್ಲಿ ನಾವು ಈ ಲೋಕದಲ್ಲಿ ನೂತನ ಸೃಷ್ಟಿಯ ಬೆಳವಣಿಗೆಗೆ ಬೇಕಾಗಿರುವ ಆರೋಗ್ಯವನ್ನ ಸವಲತ್ತುಗಳನ್ನ ಕೊಟ್ಟು ನಡೆಸ್ತಾ ಇರೋದೇ ದೇವರ ದೊಡ್ಡದಾದ ಕೃಪೆ. ಸಹೋದರ ಸಹೋದರಗಳೇ, ಇದು ನಾವು ದಿನನಿತ್ಯ ನಾವು ಎದ್ದಾಗ ನಾವು ಇದರ ಗಮನ ಕೊಟ್ಟು ನಮ್ಮ ಬಂದಿರುವ ಅಥವಾ ನಮ್ಮ ಉದ್ದೇಶಗಳನ್ನ ನಾವು ಸರಿಯಾದ ಒಂದು ರೀತಿಯಲ್ಲಿ ನಾವು ಚಿಂತಿಸೋದಕ್ಕೂ ಸರಿಯಾದ ರೀತಿಯಲ್ಲಿ ನಾವು ನಿರ್ಧಾರಗಳನ್ನ ತಗೊಳ್ಳೋಕ್ಕೂ ತಂದೆಯ ದೇವರು ಅತಿ ಹೆಚ್ಚಾದ ಕೃಪೆನ ತೋರಿಸ್ಕೊಂಡು ಬರ್ತಾನೆ ಇದ್ದಾರೆ. ಆದರೂ ಒಂದಷ್ಟು ಸಮಯಗಳಲ್ಲಿ ನಾವು ಈ ಲೋಕದ ಮನಸ್ಸಿನಲ್ಲಿ ನಮಗೆ ಬರುವಂಥ ಕಷ್ಟಗಳು ಭಯಗಳಲ್ಲಿ ನಾವು ನಿರ್ಧಾರಗಳು ತಪ್ಪಾಗಿ ತಗೊಂಡ್ರು ದೇವರು ಒಂದಷ್ಟು ಸಮಯದಲ್ಲಿ ನಮಗೆ ಸರಿಪಡಿಸಿ ನಮ್ಮನ್ನು ಮತ್ತೆ ಆ ಒಂದು ಉದ್ದೇಶದ ಮೇರೆಗೆ ನಮ್ಮನ್ನು ಸಿದ್ಧಪಡಿಸೋದನ್ನು ನೋಡ್ತೀವಿ. ಸಹೋದರ ಸಹೋದರರೇ, ಆ ರೀತಿ ಇರುವಾಗ ಈ ದಿನದಲ್ಲೂ ನಾವು ನೋಡ್ತಾ ಇರುವಂಥ ಒಂದು ವಿಷಯಗಳು ಏನು ಅಂದರೆ, ವಿಶೇಷವಾಗಿ ದಾವೀದನ ಜೀವನ ಚರಿತ್ರೆ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈ ಪಾಠ ನಾವು ನೋಡುವಾಗ ಈ ಒಂದು ಪುಸ್ತಕದ ಸಾರಾಂಶವೇ ಎರಡು ಪ್ರಬಲವಾದ ವ್ಯಕ್ತಿಗಳ ಮೇಲೆ ನಿರ್ಧಾರಗೊಂಡಿರೋದನ್ನ ನಾವು ನೋಡ್ಬೋದು. ಇಷ್ಟು ತನಕ ನಾವು ನೋಡಿಕೊಂಡು ಬಂದಿರುವ ಪಾಠಗಳಲ್ಲಿ ಎರಡು ಪ್ರಬಲವಾದ ವ್ಯಕ್ತಿಗಳು, ಒಂದು ಸೌಲನು ಇನ್ನೊಂದು ದಾವೀದನು ಅಂತ ನೋಡ್ತಾ ಇದ್ವಿ. ಇವರ ಬಗ್ಗೆನೇ ಅತಿ ಹೆಚ್ಚಾದ ಮಾಹಿತಿಗಳನ್ನ ಸಹೋದರರು ಅವರ ಒಂದು ಪಾಠದಲ್ಲಿ ನಮಗೆ ಒಂದೊಂದು ದಿನಾನು ಒಂದು ನೂತನವಾದ ದೃಷ್ಟಿಯಲ್ಲಿ ನಮಗೆ ಈ ಒಂದು ಗುಣಾತಿಶಯಗಳನ್ನ ಮತ್ತೆ ದೇವರಿಗೆ ಅಸಹ್ಯವಾಗಿದ್ದು ಮತ್ತೆ ದೇವರಿಗೆ ಮೆಚ್ಚುಗೆ ಆಗಿರುವಂತಹ ವಿಷಯಗಳನ್ನ ಇವರು ಇಬ್ಬರಲ್ಲಿ ನಾವು ನಿಧಾನಕ್ಕೆ ನೋಡ್ಕೊ ಬರ್ತಾ ಇದ್ದೀವಿ. ಆ ರೀತಿಯಲ್ಲೇ ಇವತ್ತು ಒಂದು ಪಾಠದಲ್ಲಿ ನಾವು ನೋಡುವಂಥ ವಿಷಯ ಏನಂದ್ರೆ, ವಿಶೇಷವಾಗಿ ಸೌಲನಿಗೆ ಇದ್ದ ಒಂದು ವಿಶೇಷತೆ ಏನು, ದಾವಿದನಿಗೆ ಇದ್ದ ಒಂದು ಕೊರತೆ ಏನು, ಇದು ಎರಡರಲ್ಲಿ ಯಾವುದನ್ನ ತಂದೆಯ ದೇವರು ತುಂಬಾ ಅತಿ ಹೆಚ್ಚಾಗಿ ಬಯಸಿ ಅದಕ್ಕೆ ಆದಂತ ಆಶೀರ್ವಾದಗಳನ್ನ ಕೊಟ್ಟರು ಅಂತ ನಾವು ನೋಡ್ತೀವಿ ಈ ದಿನದಲ್ಲಿ. ಅದು ಮಾತ್ರವಲ್ಲ, ಈ ಲೋಕದಲ್ಲಿ ಒಂದು ನಾಲ್ಕು ವಿಧವಾದ ಯೋಚನೆಗಳನ್ನ ಮಾಡುವ ಜನರನ್ನ ನಾವು ನೋಡ್ಬೇಕು. ಅದು ಅದನ್ನು ಈ ದಿನದ ಪಾಠದಲ್ಲಿ ಸಾರಾಂಶವಾಗಿ ನಾವು ನೋಡ್ತೀವಿ. ಸೊ ಈ ಪಾಠದ ಮೊದಲನೆಯ ಭಾಗವನ್ನ ಈ ದಿನದಲ್ಲಿ ನಾವು ಪ್ರಾರಂಭ ಮಾಡೋಣ. ಇದೇನಂದ್ರೆ ಸೌಲನು ಮತ್ತು ದಾವಿದನ ಒಂದು ವಿಷಯವನ್ನ ಮತ್ತೆ ನಾವು ಅದರ ಬಗ್ಗೆ ನಾವಿನ್ನ ಸ್ವಲ್ಪ ಗಮನವನ್ನ ಕೊಟ್ಟು ಆ ವಿಷಯವನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಯಾವ ಒಂದು ವಚನವನ್ನ ನಮ್ಗೆ ಆಧಾರವಾಗಿ ಈ ದಿನದಲ್ಲಿ ಕೊಡ್ತಾರೆ ಅಂದ್ರೆ, 2 ಸಾಮುವೇಲ 5ನೇ ಅಧ್ಯಾಯ 12ನೇ ವಚನ. ದಾವಿದನು ಯೆಹೋವನು ನನ್ನನ್ನು ಇಸ್ರಾಯೇಲ್ ರಾಜನಾಗಿ ಸ್ಥಿರಪಡಿಸಿ ತನ್ನ ಪ್ರಜೆಗಳಾದ ಇಸ್ರಾಯೇಲರ ನಿಮಿತ್ತವಾಗಿಯೂ ನನ್ನ ರಾಜ್ಯವನ್ನು ಸಿದ್ಧಪಡಿಸಿದ್ದಾನೆಂದು ತಿಳಿದುಕೊಂಡನು. ನೋಡ್ರಿ, ದಾವಿದನು ಏನ್ ತಿಳಿದುಕೊಂಡ ಅಂತ ಇಲ್ಲಿ ವಚನ ಸ್ಪಷ್ಟವಾಗಿ ಹೇಳ್ತದೆ ಅಂದ್ರೆ, ದೇವರು ಆತನನ್ನ
ಅರಸನಾಗಿ ಮಾಡಿರೋ ಕಾರಣ ಏನು ಅಂದರೆ ಆತನನ್ನ ಆ ಉನ್ನತವಾದ ಒಂದು ಸ್ಥಿತಿಗೆ ಏನಕ್ಕೆ ತಂದೆಯಾದ ದೇವರು ಆತನನ್ನ ಕರೆದರು ಅಂತ ನೋಡಬೇಕಾದ್ರೆ ಆತನ ಸ್ವಂತ ಸ್ವಕೀಯ ಜನರಾಗಿರುವ ಇಸ್ರೇಲ್ ಜನಾಂಗಕ್ಕೆ ಒಂದು ಒಳ್ಳೆಯ ಅರಸ ಬೇಕು ಅಥವಾ ರಾಜನು ಬೇಕು ಅಂತಾನೆ ಆತನನ್ನ ಅಲ್ಲಿ ಆಯ್ಕೆ ಮಾಡಿರೋದನ್ನ ದಾವೀದನು ಅರಿತುಕೊಂಡ ಅಂತ ವಚನ ನಾವು ನೋಡಿದ್ವಿ ಸಹೋದರ ಸಹೋದರರೇ. ಸೊ ಈ ದಿನದಲ್ಲಿ ಈ ವಚನವನ್ನ ನೋಡುವಾಗ ಮೊದಲನೆಯದಾಗಿ ಸೌಲನು ಅರಸನಾಗಿ ನೇಮಕವಾದಾಗ ಅವನಲ್ಲಿದ್ದ ಒಂದು ವಿಶೇಷತೆ ಏನು ಅಂತ ನೋಡಬೇಕಾದ್ರೆ ಅವನು ಸ್ವಾಭಾವಿಕವಾಗಿಯೇ ಅವನು ಒಂದು ಒಳ್ಳೆಯ ದೇಹ ಉಳ್ಳವನಾಗಿದ್ದ, ಒಂದು ಎತ್ತರದ ವ್ಯಕ್ತಿಯಾಗಿದ್ದ, ತುಂಬ ಆಕರ್ಷಣೆ ಹೊಂದುವಂಥ ಒಂದು ಮೈಬಣ್ಣ ಮತ್ತೆ ಆಕರ್ಷಣೆ ಹೊಂದುವಂಥ ಒಂದು ದೇಹ ಅವನಿಗೆ ಇದ್ದಿರೋದ್ರಿಂದ ಜನರು ಆತನನ್ನ ಯಾವುದೇ ರೀತಿಯ ಯೋಚನೆ ಇಲ್ಲದೆ ಅರಸನಾಗಿ ಆತನನ್ನ ಸ್ವೀಕಾರ ಮಾಡೋದಕ್ಕೆ ಅವರು ತಯಾರಾದರು ಅಂತ ನಾವು ನೋಡ್ತೀವಿ. ಸಾಮಾನ್ಯವಾಗಿ ಮನುಷ್ಯನ ದೃಷ್ಟಿ ಯಾವ ರೀತಿ ಇರ್ತದೆ ಅಂದರೆ ಒಬ್ಬ ವ್ಯಕ್ತಿ ಯಾವ ರೀತಿ ಆಚೆ ಆತನ ತೋರ್ವಿಕೆಯಲ್ಲಿ ಸುಂದರವಾಗಿ ಅವರಿಗಿಂತ ಬಲಿಷ್ಠನಾಗಿ ಅವರಿಗಿಂತ ಎತ್ತರವಾಗಿ ಈ ರೀತಿ ಇರುವ ವ್ಯಕ್ತಿಗಳನ್ನ ಯಾವುದೇ ರೀತಿಯ ಒಂದು ಯೋಚನೆ ಇಲ್ಲದೆ ಅವ್ರನ್ನ ಅವರ ಒಂದು ಅರಸರಾಗಿ ಅಥವಾ ಒಂದು ಅವ್ರನ್ನ ನಡೆಸುವ ಒಂದು ಸ್ಥಾನವನ್ನ ಅವ್ರಿಗೆ ಕೊಡೋದಕ್ಕೆ ಯಾವುದೇ ರೀತಿಯ ಯೋಚನೆ ಮಾಡಲ್ಲ ಅಂತ ನಾವು ನೋಡ್ತೀವಿ. ಯಾಕಂದ್ರೆ ಆತನ ಹೊರಾಂಗಣದ ಒಂದು ದೇಹಾಕಾರ ಅಂತ ನೋಡ್ತೀವಿ. ಸೊ ಆ ರೀತಿಯ ಒಂದು ವಿಚಾರಗಳು ಸೌಲನ ಜೀವನದಲ್ಲಿ ನೋಡುವಾಗ ಪ್ರಾರಂಭದಲ್ಲಿ ಆತನು ತುಂಬಾ ದೀನತೆಯ ಸ್ವಭಾವವನ್ನ ತೋರಿಸಿ ದೇವರ ಚಿತ್ತವನ್ನ ಮಾಡ್ತೀನಿ ಅಂತ ಆ ಪದವಿಯನ್ನ ಆತನು ಆ ಸ್ಥಾನವನ್ನ ಆತನು ಸ್ವೀಕಾರ ಮಾಡಿಕೊಂಡ ಅಂತ ನಾವು ನೋಡ್ತೀವಿ. ಆ ರೀತಿ ಇರುವಾಗ ಸಹೋದರ ಸಹೋದರರೇ, ಆ ದೇವರ ಚಿತ್ತವನ್ನ ಮಾಡ್ತೀನಿ ಅಂತ ದೀನತೆಯಿಂದ ಆತನ ಜೀವಿತವನ್ನ ಪ್ರಾರಂಭ ಮಾಡಿದ ಅರಸನಾದ ಸೌಲನು ದಿನ ಕಳೀತಾ ಕಳೀತಾ ಯಾವ ಮನಸ್ಥಿತಿಯಲ್ಲಿ ಪ್ರಾರಂಭ ಮಾಡಿದನೋ ಆ ಮನಸ್ಥಿತಿಯಲ್ಲಿ ಸಂಪೂರ್ಣತೆಯನ್ನ ಆತನು ತೋರಿಸಿಲ್ಲ ಅಂತ ನಾವು ನೋಡ್ತೀವಿ. ಆತನ ಮನಸ್ಸು ಸಂಪೂರ್ಣವಾಗಿ ದೇವರ ಚಿತ್ತವನ್ನ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿಲ್ಲ ಅಂತ ನಾವು ನೋಡ್ತೀವಿ. ಆತನಲ್ಲಿ ಎರಡು ವಿಷಯ ಜೋಡಾಗಿತ್ತು ಅಥವಾ ಎರಡು ವಿಷಯ ಜೊತೆ ಜೊತೆಗಿತ್ತು. ಏನು ಅಂತ ನೋಡ್ಬೇಕಾದ್ರೆ ಒಂದು ಆತನ ಚಿತ್ತವನ್ನ ನೆರವೇರಿಸುವ ಒಂದಷ್ಟು ವಿಷಯಗಳು, ಅದರಲ್ಲಿ ದೇವರ ಚಿತ್ತವನ್ನು ಮಾಡುವ ಒಂದು ವಿಷಯಗಳು. ಸೊ ಇದು ಎರಡೂ ಜೊತೆ ಜೊತೆಯಾಗಿರೋದ್ರಿಂದ ಅಲ್ಲಿ ಅದರ ಫಲಿತಾಂಶ, ಅದರ ಒಂದು ರಿಸಲ್ಟ್ ಏನಿತ್ತು ಅಂದ್ರೆ ದೇವರಿಗೆ ಅವಿಧೇಯತೆಯಾಗಿರುವ ಒಂದು ಗುಣ ಮತ್ತೆ ಸೋಲಿನ ಒಂದು ವಿಷಯ. ಅದು ಮಾತ್ರವಲ್ಲ, ಆತನ ಮನಸ್ಸು ಯಾವಾಗಲೂ ಚಂಚಲವಾಗೇ ಇದ್ದಿರುವ ಒಂದು ಪರಿಸ್ಥಿತಿನ ನಾವು ನೋಡ್ತೀವಿ ಸಹೋದರ ಸಹೋದರ. ಈ ಒಂದು ಎರಡು ಜೊತೆ ಜೊತೆಯಾಗಿರುವ ಒಂದು ಮನಸ್ಥಿತಿಗಳು ಯಾವಾಗ
ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬರ್ತದೋ ಆವಾಗ ಯಾವುದರಲ್ಲೂ ಅವನು ಸ್ಥಿರವಾಗಿ ನಿಂತ್ಕೊಳ್ಳೋದಕ್ಕೆ ಆತನಲ್ಲಿ ಆಗಲ್ಲ ಅಂತ ನಾವು ನೋಡ್ತೀವಿ. ದೇವರು ಆರಿಸಿಕೊಂಡಿರುವ ಅರಸನಾಗಿ ದೇವರ ಮಕ್ಕಳನ್ನು ನಡೆಸೋದಕ್ಕೆ ದೇವರು ಆತನನ್ನು ಆರಿಸಿಕೊಂಡು ಆತನ ಮಕ್ಕಳನ್ನ ಯಾವುದೇ ರೀತಿಯ ತಪ್ಪಿಗೆ ಒಳಗಾಗದೆ ಇರೋದಕ್ಕೆ ಅರಸನನ್ನ ನೇಮಿಸ್ತಾರೆ. ಆದರೆ ಆ ಅರಸನು ತಾನೇ ತಪ್ಪನ್ನ ಮಾಡುವ ಒಂದು ಪರಿಸ್ಥಿತಿ ಯಾವಾಗ ಬರ್ತದೆ ಅಂದರೆ ಆತನ ಚಿತ್ತವನ್ನ ಇನ್ನ ಬಯಸಿ ಅದರಲ್ಲಿ ತೃಪ್ತಿಯನ್ನು ನೋಡಿ ಅದರಲ್ಲಿ ಏನಾದರೂ ಕಾಲ ಸಮಯ ಇದ್ರೆ ದೇವರಿಗೆ ಅಂತ ಹೇಳುವ ಒಂದು ಕಾರ್ಯಗಳನ್ನ ಅಲ್ಲಿ ಸೌಲನ ಜೀವನದಲ್ಲಿ ಮಾಡುವಾಗ ಅದು ಎಷ್ಟು ಮಟ್ಟಿಗೆ ಆತನನ್ನ ಕರೆದೊಯ್ತು ಅಂತ ನೋಡಬೇಕಾದ್ರೆ ಅದು ಆತನಲ್ಲಿ ದೇವರಿಗೆ ಅವಿಧೇಯನಾಗಿನೂ ಮತ್ತೆ ಸ್ವಯಂ ಇಚ್ಛೆಯ ಒಂದು ಹಾದಿಯನ್ನ ಆತನು ಬಿಡದೆ ಆ ಸ್ವಯಂ ಇಚ್ಛೆಯಲ್ಲಿ ಆತನು ಮುಳುಗೋಗಿರೋ ವಿಷಯಗಳನ್ನ ಆತನಿಗೆ ಸಂತೋಷ ಕೊಡುವಂಥದ್ದು ಆತನಿಗೆ ಸಮಾಧಾನ ಯಾವುದರಲ್ಲಿ ಬರ್ತದೋ ಅದರ ಮೇಲೆ ಅವನ ಗಮನ ಇತ್ತು ವಿನಃ ದೇವರ ಚಿತ್ತದ ಮೇಲೆ ದೇವರ ಒಂದು ಆಲೋಚನೆಯ ಮೇಲೆ ಆತನ ಗಮನ ನಿಧಾನಕ್ಕೆ ಅದು ದೆಸೆ ತಪ್ಪು ಅಂತ ನಾವು ನೋಡ್ತೀವಿ ಸಹೋದರ ಸೌಲನ. ಆ ರೀತಿಯ ವಿಚಾರಗಳನ್ನ ಸೌಲನ ಜೀವನದಲ್ಲಿ ನೋಡಬೇಕಾದ್ರೆ ಆಚೆಯ ಒಂದು ಶಾರೀರಿಕ ರೀತಿಯಲ್ಲಿ ಒಬ್ಬ ರಾಜನಿಗೆ ಯಾವ ಅರ್ಹತೆ ಇರಬೇಕೋ ಶಾರೀರಿಕ ರೀತಿಯಲ್ಲಿ ಆ ಅರ್ಹತೆಯನ್ನ ಅವನು ಹೊಂದಿದ್ದವನಾಗಿದ್ದ. ಜನರನ್ನು ಆ ಆಚೆಯ ಶರೀರ ಒಂದು ಭಾವಗಳಿಗೆ ಆ ಶರೀರದ ಒಂದು ವಿಷಯಕ್ಕೆ ಅವನನ್ನು ಯಾವುದೇ ರೀತಿಯ ಹಿಂಜರಿತ ಇಲ್ಲದೆ ಆತನನ್ನ ಅರಸನಾಗಿ ಸ್ವೀಕಾರ ಮಾಡಿಕೊಂಡ್ರು ಅಂತ ನೋಡಿದ್ವಿ. ಆದರೆ ಆತನ ಒಳಾಂಗಣದ ವಿಷಯಗಳಲ್ಲಿ ಅವನು ಸಂಪೂರ್ಣವಾದ ದೇವರಿಗೆ ಒಪ್ಪಿಸಿಕೊಡುವ ಒಂದು ವಿಷಯದಲ್ಲಿ ಅವನು ವಿಫಲನಾದನು ಅಂತ ನಾವು ನೋಡ್ತೀವಿ. ಆ ಸಂಪೂರ್ಣವಾದ ಶರಣಾಗತಿಯನ್ನ ಆತನು ಮಾಡದೆ ಅಲ್ಲಿ ಹಿಂಜರದ ಅಂತ ನಾವು ನೋಡ್ತೀವಿ. ಆ ಸಂಪೂರ್ಣವಾದ ಶರಣಾಗತಿ ಯಾವಾಗ ಬರ್ತದೆ ಅಂದ್ರೆ ಆ ಸ್ವಯಂ ಚಿತ್ತವನ್ನ ಸಂಪೂರ್ಣವಾಗಿ ನಾಶಗೊಳಿಸುವ ಒಂದು ಹಂಗಿನಲ್ಲಿ ನಾವು ದಿನನಿತ್ಯ ನಮ್ಮ ಜೀವನವನ್ನ ನಾವು ನಡೆಸಿದಾಗ ಮಾತ್ರ ಶರಣು ದೇವರಿಗೆ ಸಂಪೂರ್ಣವಾದ ಶರಣಾಗುವ ಒಂದು ವಿಷಯಗಳು ಅದಕ್ಕೆ ತಕ್ಕನಂಗೆ ನಮ್ಮಲ್ಲಿ ಬೆಳೀತದೆ ಸಹೋದರ ಸಹೋದರರೇ. ಸೊ ಸೌಲನಿಗೂ ದಾವಿದನಿಗೂ ಕಂಪೇರ್ ಮಾಡಿಕೊಂಡೇ ಬರ್ತಾ ಇದ್ದೀವಿ. ಸೌಲನ ಒಂದು ಒಳ್ಳೆಯ ವಿಷಯಗಳೇನೋ, ಸೌಲನ ಒಂದು ತಪ್ಪು ಏನೋ, ದಾವಿದನ ಒಳ್ಳೆಯ ವಿಷಯಗಳೇನೋ, ದಾವಿದನ ತಪ್ಪುಗಳೇನೋ ಅಂತಾನೆ ಇಷ್ಟು ತನಕ ನಮಗೆ ಪಾಠಗಳಲ್ಲಿ ಒಂದೊಂದು ವಿಚಾರಗಳು ಒಂದೊಂದು ಹೊಸ ಪಾಠದಲ್ಲಿ ನಮಗೆ ಸಿಗ್ತಾ ಇದೆ. ಇದನ್ನ ನೀವು ಒಂದು ನೋಟ್ಸ್ ಆಗಿ ಕೂಡ ಮಾಡ್ಕೋಬಹುದು. ನೀವು ಈ ವಿಷಯಗಳನ್ನ ಕೇಳುವಾಗ ನೀವು ಯಾವ ರೀತಿ ನೀವು ಒಂದು ನೋಟ್ಸ್ನ ಮಾಡ್ಕೋಬಹುದು ಅಂದ್ರೆ ದಾವಿದನಲ್ಲಿದ್ದ ಸೌಲನಲ್ಲಿದ್ದ ಒಳ್ಳೆಯ ಒಂದು ವಿಷಯಗಳೇನೋ, ಆತನ ತಪ್ಪುಗಳೇನೋ, ದಾವಿದನಲ್ಲಿದ್ದ ಒಳ್ಳೆಯ ವಿಷಯಗಳೇನೋ, ಆತನ ತಪ್ಪುಗಳೇನೋ, ದೇವರು ಏನಕ್ಕೆ ಆತನನ್ನ ಮೆಚ್ಚಿದ್ರು ಅಂತ ಇದೆಲ್ಲಾನು ನಾವು ಬಿಡಿ ಬಿಡಿಯಾಗಿ ನಾವು ನೋಟ್ಸ್ ಪ್ರಿಪೇರ್ ಮಾಡಿಕೊಂಡ್ರೆ ಬೇರೆ ಒಬ್ಬರ ಹತ್ರ ಮಾತಾಡುವಾಗ ನಾವು ಇಂಡಿವಿಜುವಲ್ ಆಗಿ ಪರ್ಸನಲ್ ಆಗಿ ಯಾರಿಗಾದ್ರೂ ನಾವು ಸಾಕ್ಷಿ ಹೇಳುವಾಗ ಈ ವಿಷಯಗಳು ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿರ್ತದೆ ಸಹೋದರ ಸಹೋದರ. ಅದಕ್ಕೆ ಈ ಸ್ಟಡೀಸು ಈ ರೀತಿಯ ಸ್ಟಡೀಸ್ ಅಲ್ಲಿ ಅದೇ ನಮಗೆ ಒಂದು ಆಶೀರ್ವಾದ. ಸೊ ಹಂಗಿರುವಾಗ ಸೌಲನ ಒಂದು ವಿಷಯದಲ್ಲಿ ನೋಡಿದಾಗ ಆಚೆಯ ತೋರುವಿಕೆಯಲ್ಲಿ ಮನುಷ್ಯರು ಮೆಚ್ಚುವ ಒಂದು ದೇಹಾಕಾರವನ್ನ ಹೊಂದಿರುವ ವ್ಯಕ್ತಿಯಾಗಿದ್ದ. ಆದರೆ ಅರಸನಾಗಿ ದೇವರ ಒಂದು ಪ್ರತಿನಿಧಿಯಾಗಿ ಕರೆಯಲ್ಪಟ್ಟಿರುವ ಆತನು
ದೇವರ ಒಂದು ಪ್ರತಿನಿಧಿಯಾಗಿ ಅಲ್ಲಿ ಏನ ಗುಣಗಳು ದೇವರಿಂದ ದೇವರು ಅಪೇಕ್ಷಿಸಿದ್ರೋ ಆ ಗುಣದ ಸಂಪೂರ್ಣತೆಯನ್ನ ಹೊಂದದೆ ಆತನ ಜೀವನವನ್ನ ಆತನು ಮುಕ್ತಾಯ ಮಾಡಿಕೊಂಡ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ. ಈಗ ದಾವೀದನ ಒಂದು ವಿಷಯವನ್ನ ನಾವು ಸ್ವಲ್ಪ ಗಮನಕ್ಕೆ ತಗೊಂಡಾಗ ದಾವೀದನು ಎಲ್ಲಾ ರೀತಿಯಲ್ಲೂ ಕೊರತೆ ಉಳ್ಳವನಾಗಿ ಕಾಣಲ್ಪಟ್ಟ ಅಲ್ವಾ. ಆತನ ಜೀವನ ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ ಆತನು ಯಾವ ರೀತಿಯಲ್ಲೂ ಆಚೆಯ ಒಂದು ತೋರ್ಬಿಕೆಯಲ್ಲಿ ಶರೀರದ ಒಂದು ಆಹ್ಕಾರದಲ್ಲಿ ಅವನು ಸೌಲನ ತರ ಒಂದು ಬಲಿಷ್ಠನಾಗಿನೋ ಒಂದು ಸುಂದರವಾದ ವ್ಯಕ್ತಿಯೋ ಅಥವಾ ಒಂದು ತುಂಬಾ ಜ್ಞಾನವಂತನೋ ಅಂತ ನಾವು ಹೇಳಕ್ಕಾಗಲ್ಲ. ಎಲ್ಲ ಕಾರ್ಯದಲ್ಲೂ ಸೌಲನಿಗಿಂತ ಶ್ರೇಷ್ಠನಾಗಿ ಇಲ್ಲ, ಕೊರತೆ ಉಳ್ಳವನಾಗಿನೇ ನಾವು ಸತ್ಯವೇದದಲ್ಲಿ ಆತನ ಜೀವನವನ್ನ ನಾವು ನೋಡ್ತೀವಿ ಸಹೋದರ ಸಹೋದರ. ಆತನ ಒಂದು ಆಚೆ ನೋಟ, ಆತನು ಯಾವುದ್ರಲ್ಲೂ ಆ ಅಂದ ಚಂದದವನಾಗಿದೆ, ಎಂಥ ಒಂದು ಗಾತ್ರ ಉಳ್ಳವನಾಗೋ ಆ ರೀತಿ ಯಾವುದೇ ರೀತಿ ಸೌಲನ ತರ ಇಲ್ಲ. ಅದು ಮಾತ್ರವಲ್ಲ, ಆತನ ಕುಟುಂಬವು ಒಂದು ಬಡ ಕುಟುಂಬವಾಗಿತ್ತು, ತುಂಬಾ ಹಣವಂತರಾಗಿರಲಿಲ್ಲ. ಅದು ಮಾತ್ರವಲ್ಲ, ಆತನ ಆತನ ಒಂದು ಆತನು ಹುಟ್ಟಿದ ಒಂದು ಪರಿಸ್ಥಿತಿನೇ ಒಂದು ಸೌಲನ ರೀತಿಯ ಒಂದು ವಿಷಯವಾಗಿರಲಿಲ್ಲ ಅಂತ ನಾವು ನೋಡ್ತೀವಿ. ಯಾಕಂದ್ರೆ ದಾವಿದನನ್ನ ತಂದೆಯಾದ ದೇವರು ಅಭಿಷೇಕ ಮಾಡುವಾಗ ಆತನ ತಂದೆ ಎಲ್ಲಾ ಮಗನನ್ನ ಕರ್ಕೊಬಂದು ಸಾಮುವೇಲನ ಮುಂದೆ ನಿಲ್ಲಿಸ್ತಾರೆ. ಸಾಮುವೇಲ ಎಲ್ಲರನ್ನು ನೋಡುವಾಗ ದೇವರು ಇದರಲ್ಲಿ ಯಾರೂ ಇಲ್ಲ ಅಂತ ಹೇಳುವಾಗ ಸಾಮುವೇಲನು ಇನ್ನೂ ನಿನಗೆ ಮಕ್ಕಳಿದ್ದಾರಾ ಅಂತ ಕೇಳುವಾಗ ದಾವೀದ್ ಎಂಬ ಒಬ್ಬ ಮಗ ಇದ್ದಾನೆ, ಅವನು ತುಂಬಾ ಸಣ್ಣ ಹುಡುಗ, ಅವನನ್ನ ನಮ್ಮ ಮೇಕೆ ಕುರಿಗಳನ್ನ ಪರಾಮರ್ಶಕ್ಕೆ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಸೊ ಆ ರೀತಿಯ ಒಂದು ದೇಹಾಕಾರವನ್ನ ಹೊಂದಿದ್ದ ದಾವೀದನು. ಅದು ಮಾತ್ರವಲ್ಲ ಸಹೋದರ ಸಹೋದರರೇ, ಎಲ್ಲಾ ರೀತಿಯಲ್ಲೂ ಸೌಲಿಗಿಂತ ತುಂಬಾ ಕಡಿಮೆಯ ಒಂದು ಸ್ಥಾನಮಾನವನ್ನ ಹೊಂದಿದ್ದವನಾಗಿದ್ದ ಅಂತ ನಾವು ನೋಡ್ತೀವಿ. ಇನ್ನೊಂದು ವಿಶೇಷವಾದ ವಿಷಯ ದಾವೀದನ ಬಗ್ಗೆ ನಾವು ನೋಡಬೇಕು ಅಂದ್ರೆ, ದಾವೀದನು ಒಂದು ಒಳ್ಳೆಯ ಬೇಟೆಗಾರನ ಅಂತ ನಾವು ಕೇಳಿದಾಗ, ದಾವೀದನು ಒಂದು ಒಳ್ಳೆಯ ಬೇಟೆಗಾರನ ಅಂತ ಕೇಳಿದಾಗ ನಿಜವಾಗ್ಲೂ ಆತನು ಬೇಟೆಗಾರನಲ್ಲ. ಪ್ರಾಣಿಗಳನ್ನ ಸಾಯಿಸುವ ಅಥವಾ ಪ್ರಾಣಿಗಳನ್ನ ಬೇಟೆಯಾಡುವ ಒಬ್ಬ ಬೇಟೆಗಾರನಾಗಿನೂ ಇರಲಿಲ್ಲ, ಅಥವಾ ತುಂಬಾ ಪೌರುಷ್ಯವಂತನು ಅಥವಾ ಬಲಿಷ್ಠನು ಅಂತ ಹೇಳಬೇಕಾದ್ರೆ ಅದನ್ನೂ ಇಲ್ಲ. ಸೊ ಹಂಗಿರುವಾಗ ಈ ಒಂದು ಸಿಂಹ ಮತ್ತೆ ಕರಡಿಯನ್ನ ಹೆಂಗೆ ಆತನು ಕುಂದಾಗ್ದ ಅಂತ ನೋಡುವಾಗ ಅದೇ ಆತನಲ್ಲಿದ್ದ ಒಂದು ವಿಶೇಷತೆ ಅಂತ ನೋಡ್ತೀವಿ. ಏನಕ್ಕೆ ಅಂದ್ರೆ ಆತನಿಗೆ ಕೊಟ್ಟಿರುವ ಆ ಒಂದು ಕುರಿಮರಿಗಳು ಆ ಮೇಕೆ ಕುರಿಗಳನ್ನ ಕಾಪಾಡೋದಿಕ್ಕೆ ಅವನು ಆತನ ಜೀವನವನ್ನೇ ಅಲ್ಲಿ ಒಂದು ಡೇಂಜರಲ್ಲಿ ಆತನ ಜೀವನವನ್ನ ಇಟ್ಟು ಆತನಿಗೆ ಕೊಟ್ಟಿರುವ ಜವಾಬ್ದಾರಿಯಲ್ಲಿ ಅವನು ಏನಾಗಿದ್ದ ಅಂದ್ರೆ ಆತನ ಜೀವವನ್ನು ದೊಡ್ಡದಾಗಿ ಅನಿಸ್ಕೊಳ್ಳದೆ ಆ ಒಂದು ಸಿಂಹ ಕರಡಿಯನ್ನ ಅವನು ಎದುರುಗೊಂಡ ಅಂತ ನೋಡ್ತೀವಿ ಸಹೋದರ ಸಹೋದರ. ಅದರಿಂದ ಎಂಥ ಒಂದು ದೊಡ್ಡ ಬಲಿಷ್ಠನೋ ಅಥವಾ ಪೌರುಷ್ಯಶಾಲಿಯಾಗಿ ಆತನು ಇರಲಿಲ್ಲ ಅಂತ ನೋಡೋದಕ್ಕೆ ಇದು ಒಂದು ನಮಗೆ ಬೇಕಾಗಿರುವಂತ ಮುಖ್ಯವಾದ ಕಾರ್ಯ. ಸೊ ನಾವು ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ ಆತನು
ಒಂದು ಬಲಿಷ್ಠವಾದ ದೇಹವನ್ನ ಇಟ್ಟು ಗೋಲಿಯಾತಿನ ತರ ಯಾವುದೇ ರೀತಿಯ ಒಂದು ದೇಹಾಕಾರ ಇರಲಿಲ್ಲ. ಬದಲಾಗಿ ಒಂದು ಸಣ್ಣ ಹುಡುಗನಾಗಿ ಆತನನ್ನು ಕುರಿಮರಿಗಳನ್ನ ಪರಾಮರಿಸಿಕೊಂಡು ಆ ಒಂದು ತಂದೆಯ ಮನೆಯಲ್ಲಿ ಆತನ ಇದ್ದ ಅಂತ ನೋಡುವಾಗ, ಆ ಕುರಿಮರಿಗಳಿಗೆ ಯಾವಾಗ ಅವಕ್ಕೆ ಪ್ರಾಣಿಗಳಿಂದ ಅಪಾಯ ಬರ್ತದೋ ಆ ಸಮಯದಲ್ಲಿ ದಾವೀದನು ತುಂಬಾ ಸಣ್ಣ ಹುಡುಗ ಆಗಿದ್ರು ಆ ಪ್ರಾಣಿಗಳನ್ನ ಎದುರುಗೊಂಡು ಆ ಕುರಿಮರಿಗಳನ್ನ ಕಾಪಾಡುವ ಒಂದು ವ್ಯಕ್ತಿಯಾಗಿದ್ದ ವಿನಃ ಅವನು ಒಂದು ಬಲಿಷ್ಠವಾದ ಒಂದು ಬೇಟೆಗಾರನಾಗಿಯೂ ಇರಲಿಲ್ಲ ಅಂತ ನಾವು ನೋಡ್ತೀವಿ. ಸೊ ಆ ರೀತಿಯಲ್ಲಿ ಇರುವಾಗ ಸಹೋದರ ಸಹೋದರರೇ, ದಾವೀದನು ಸೌಲನ ಜೀವನದಲ್ಲಿ ಯಾವ ರೀತಿ ಪ್ರವೇಶ ಮಾಡಿದ ಅಂತ ಗೊತ್ತು ನಮಗೆ. ಆ ಪ್ರವೇಶ ಆದ ವ್ಯಕ್ತಿ ಯಾವ ರೀತಿ ಸೌಲನಿಂದ ಅನೇಕ ಪ್ರಾಣ ಅಪಾಯಗಳಿಂದ ಆತನು ಪಾರಾದನು ಅಂತಲೂ ನೋಡ್ತೀವಿ. ಯಾವ ರೀತಿ ಸೌಲನು ಆತನನ್ನ ಸಾಯಿಕೊಳ್ಳೋದಿಕ್ಕೆ ಪ್ರಯತ್ನ ಪಟ್ಟನು ಅಂತಲೂ ನೋಡ್ತೀವಿ. ಈ ವಿಷಯಗಳೆಲ್ಲ ಆತನ ಜೀವನದಲ್ಲಿ ನಡೆದ್ರು ದಾವಿದನು ನಮ್ರತೆಯಿಂದ ಅಲ್ಲಿ ನಡಕೊಂಡ ಅಂತಾನೆ ನಾವು ನೋಡ್ತೀವಿ. ಆ ನಮ್ರತೆಯಿಂದಾನೆ ಅವನು ಎಲ್ಲಾ ವಿಷಯಗಳನ್ನ ಸರಿಯಾದ ರೀತಿಯಲ್ಲಿ ಮನಸ್ಥಿತಿಯಲ್ಲಿ ನಿರ್ಧಾರಗಳನ್ನ ತಗೊಂಡ ಅಂತ ನೋಡ್ತೀವಿ. ಯಾವುದೇ ರೀತಿಯ ಹೆಮ್ಮೆ ಪಡೆದೆ, ಯಾವುದೇ ರೀತಿಯ ಹೆಚ್ಚಳ ಪಡೆದೆ, ದೇವರು ಹಂತ ಹಂತವಾಗಿ ಆತನನ್ನ ಉಪಯೋಗಿಸ್ತಾ ಇದ್ದಾರೆ. ಆತನನ್ನ ಒಂದು ಉನ್ನತವಾದ ಸ್ಥಾನಕ್ಕೆ ಕರೆದಾಗ್ತಾರೆ. ಆ ಉನ್ನತವಾದ ಸ್ಥಾನಕ್ಕೆ ಬಂದ್ರೂ ಆ ಬರುವುದಕ್ಕೆ ಎಲ್ಲಾ ಸಾಧ್ಯತೆಗಳು ಅಲ್ಲಿ ನಡೀತಾ ಇದ್ರು ಆತನು ಅದರಲ್ಲಿ ಯಾವುದೇ ರೀತಿಯ ಅವಸರವನ್ನ ಪಟ್ಟಿಲ್ಲ ಅಂತಾನು ನಾವು ಈ ಒಂದು ವಿಷಯದಲ್ಲಿ ನೋಡ್ಬೇಕು. ಯಾವುದೇ ರೀತಿಯ ಅವಸರವನ್ನ ತೋರಿಸಿಲ್ಲ. ಅವನು ಅಭಿಷೇಕ ಆಗಿರೋ ದಿನದಿಂದ ಸೌಲನು ಸತ್ತು ನಾವು ನೋಡಿದ್ವಿ. ಸೌಲನು ಸತ್ತ ಮೇಲೇನು ಅವನು ಯಾವುದೇ ರೀತಿಯ ಅವಸರ ಪಟ್ಟು ಅರಸನಾಗಿಲ್ಲ. ಇಷಬೋಶತ್ ಎನ್ನುವ ಸೌಲನ ಮಗ ರಾಜನಾಗಿ ಅನೇಕ ದಿನಗಳು ಅವನು ರಾಜಭಾರ ಮಾಡಿದ್ರು ಆ ಸಮಯದಲ್ಲೂ ದಾವೀದನು ಯಾವ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ತೋರಿಸದೆ ಸುಮ್ಮನೆ ಇರುವ ಒಂದು ವಿಷಯವನ್ನ ನೋಡ್ತೀವಿ. ದೇವರ ಸಮಯಕ್ಕೋಸ್ಕರ ಕಾದಿರುವ ಒಬ್ಬ ವ್ಯಕ್ತಿ ಆದ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಇದು ಒಂದೊಂದು ವಿಷಯಗಳನ್ನ ನೋಡುವಾಗ ಆ ನಮ್ರತೆ ಯಾವ ರೀತಿ ಇತ್ತು ಅಂದ್ರೆ, ಒಬ್ಬ ವಿರೋಧಿಯಾಗಿ ನೋಡಿದ ತಂದೆ ಸ್ಥಾನದಲ್ಲಿದ್ದ ಸೌಲನು ಆತನನ್ನ ಒಂದು ವಿರೋಧಿಯಾಗಿ ನೋಡಿ ಅವನನ್ನ ಕೊಲ್ಲೋದಿಕ್ಕೆ ಎಷ್ಟೋ ಸಮಯಗಳಲ್ಲಿ ಉಪಾಯವನ್ನ ಮಾಡಿದ್ರು ಅವನು ಅದನ್ನ ತುಂಬಾ ದೊಡ್ಡದಾಗಿ ತಗೊಳ್ಳದೆ ಆತನನ್ನ ಒಂದು ತಂದೆಯ ಸ್ಥಾನದಲ್ಲಿ ನೋಡಿ ಆತನು ಮಾಡಿದ ಅಪಕಾರಗಳ ಮೇಲೆ ಅವನು ಅತಿ ಹೆಚ್ಚಾದ ಒಂದು ಗಮನವನ್ನ ಕೊಟ್ಟು ದ್ವೇಷ ಅನ್ನೋದು ಆತನಲ್ಲಿ ಬರದೆ ಸೌಲನನ್ನು ತಂದೆಯ ಸ್ಥಾನದಲ್ಲಿ ಇಟ್ಟು ನೋಡಿದ ಸೌಲನ ಮಕ್ಕಳಿಗೂ ಅವನು ಅತಿ ಹೆಚ್ಚಾದ ಗೌರವವನ್ನ ಕೊಟ್ಟ ಅಂತ ನಮಗೆ ಸತ್ಯವೇದದಲ್ಲಿ ಅನೇಕ ಬುದ್ಧಿಪಾಠಗಳನ್ನ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಇದೆಲ್ಲಾನು ದಾವಿದನ್ನು ಹೊರಗೆ ದೇಹಾಕಾರದಲ್ಲಿ ರಾಜನಾಗುವ ಎಲ್ಲಾ ಸಾಧ್ಯತೆಗಳು ಅಥವಾ ಎಲ್ಲಾ ಅರ್ಹತೆಗಳು ಆತನಿಗಿತ್ತು. ದಾವಿದನಿಗೆ ಅರಸನಾಗೋದಿಕ್ಕೆ ಆಚೆ ಶಾರೀರಿಕವಾಗಿ ದೇಹ ಸ್ಥಿತಿಯಲ್ಲಿ ಯಾವುದೇ ರೀತಿಯ ಅರ್ಹತೆ ಇರಲಿಲ್ಲ. ಆದರೆ ಮನಸ್ಥಿತಿಯಲ್ಲಿ ದೇವರು ಮೆಚ್ಚುವ ಒಂದಷ್ಟು ಸ್ವಭಾವಗಳನ್ನ ಅವನು ಹೊಂದಿರವನಾಗಿದ್ದ. ದೇವರಿಗೆ ಬಾಲ್ಯದಿಂದಲೇ ವಿಧೇಯನಾಗಿದ್ದ, ಆ ದೇವರು ಕೊಟ್ಟಿರುವ ಶಕ್ತಿಯಿಂದಾನೆ ಆ ಸಿಂಹ ಆ ಕರಡಿಗಳನ್ನ ಅವನು ಕೊಂದಾಕೋದಿಕ್ಕೆ ದೇವರ ಬಲ
ಆತನಲ್ಲಿತ್ತು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ವಿಷಯಗಳನ್ನೆಲ್ಲ ನಾವು ನೋಡ್ಕೋ ಬರುವಾಗ ಎರಡು ಕಾರ್ಯಗಳನ್ನ ನಾವು ನೋಡಬಹುದು ಸಹೋದರ ಸಹೋದರರೇ. ಒಂದು ಯಾವ ರೀತಿಯ ಒಂದು ವಿಚಾರಗಳು ನಾವು ನೋಡಬೇಕಾದ್ರೆ, ದೇವರು ಹಳೆ ಒಡಂಬಡಿಕೆಯಲ್ಲಿ ಒಂದೊಂದು ವ್ಯಕ್ತಿಗಳನ್ನ ನಮಗೆ ಒಂದು ಮಾದರಿಯಾಗಿ ಇಟ್ಟಿದ್ದಾರೆ. ಒಂದೊಂದು ವ್ಯಕ್ತಿಗಳ ಜೀವಿತ ನಮಗೆ ಒಂದು ಎಚ್ಚರಿಕೆಯನ್ನ ಕೊಡುತ್ತದೆ, ಒಂದು ಸಂತ್ವಾನವನ್ನ ಕೊಡುತ್ತದೆ. ಯಾಕೆ ಅಂದ್ರೆ ದೇವರ ಭಕ್ತರು ಹಳೆ ಒಡಂಬಡಿಕೆಯಲ್ಲಿ ಅವರಿಗೆ ಬರುವಂತ ಬಹುಮಾನ ಲೋಕದ ಆಶೀರ್ವಾದ ಇದ್ರೂ ಅವರು ಪಟ್ಟಂತ ಕಷ್ಟಗಳು, ಅವರು ಪಟ್ಟಂತ ವೇದನೆಗಳು, ಅವರು ಸಹಿಸಿಕೊಂಡ ಹಿಂಸೆಗಳು, ಇದೆಲ್ಲ ನಾವು ಲೆಕ್ಕಕ್ಕೆ ತಗೊಂಡ್ರೆ ನಾವು ಆ ರೀತಿಯ ಯಾವುದೇ ಬಾಧೆಗಳನ್ನ ನಾವು ಇನ್ನ ಹೊಂದಿಲ್ಲ ಅಂತಾನೆ. ನಾವು ನಮ್ಮನ್ನ ಪರಿಶೀಲನೆ ಮಾಡುವಾಗ ಇದೇ ನಮಗೆ ಒಂದು ಉತ್ತರ ನಮಗೆ ಸಿಗತ್ತೆ ಸಹೋದರ ಸಹೋದರರೇ. ಆ ರೀತಿ ಇರುವಾಗ ದಾವಿದನು ಮತ್ತು ಸೌಲನ ವಿಷಯದಲ್ಲಿ ನೋಡಬೇಕಾದ್ರೆ ಒಬ್ಬೊಬ್ಬ ದೇವರ ಭಕ್ತನು ಮೋಶೆ ಇರಬಹುದು, ಎಲೈಜಾ ಇರಬಹುದು, ಎಲೇಷಾ ಇರಬಹುದು, ಅದರ ಒಂದು ದೊಡ್ಡ ಲಿಸ್ಟೇ ನಾವು ಹಾಕೊಂಡು ಹೋದ್ರೆ ಎಲ್ಲಾನು ದೇವರಿಂದ ಆರಿಸ್ಕೊಂಡಿರುವ ದೇವ ಭಕ್ತರು. ಆದರೆ ಅವರ ಜೀವನ ನಮಗೆ ಒಂದು ಒಳ್ಳೆಯ ಬುದ್ಧಿಪಾಠವನ್ನ ಕಲಿಸ್ತಾ ಇದೆ ಅಂತ ನೋಡ್ತೀವಿ. ಒಂದು ಎರಡು ಬುದ್ಧಿಪಾಠಗಳನ್ನ ನೋಡ್ಬೋದು. ಒಂದು, ಆ ವ್ಯಕ್ತಿಯ ಯಾರು ಬುದ್ಧಿಪಾಠವನ್ನ ಕಲಿಸ್ತಾರೋ ಅದು ತಪ್ಪಾದ ಮಾರ್ಗದಲ್ಲಿ ಹೋಗ್ಬಾರ್ದು ಅನ್ನೋ ಒಂದು ಬುದ್ಧಿಪಾಠ, ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಅನ್ನೋದು ಇನ್ನೊಂದು ಬುದ್ಧಿಪಾಠ. ಸೊ ಎರಡನ್ನು ನಮಗೆ ವ್ಯಕ್ತಿಗಳ ಮೂಲಕ ವಿಂಗಡಿಸಿ ತೋರಿಸುವ ದೇವರ ಕೃಪೆ ನಮ್ಗೆ ಇನ್ನ ನಡೀತಾ ಇದೆ ಅಂತ ನೋಡ್ತೀವಿ ಸಹೋದರ ಸಹೋದರ. ಅದರಿಂದ ಈ ಎರಡು ವ್ಯಕ್ತಿಗಳಿಗೂ ಒಂದೇ ಸ್ಥಾನಮಾನವನ್ನ ತಂದೆಯ ದೇವರು ಕೊಟ್ಟರು. ಇಸ್ರೇಲ್ ಜನಾಂಗವನ್ನ ಆಳ್ವಿಕೆ ಮಾಡುವ ಒಂದು ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟರು. ಆದರೆ ಸೌಲನು ಅಲ್ಲಿ ಅಳಿವಿಗೆ ಹೋಗುವಂತ ಒಂದು ನಿರ್ಧಾರವನ್ನ ತಗೊಂಡ. ದಾವಿದನು ದೇವರ ಬಳಿಗೆ, ದೇವರ ಹತ್ತಿರ ಹೋಗುವ ಒಂದು ನಿರ್ಧಾರವನ್ನ ತಗೊಂಡ ಅಂತಾನೆ ನಾವು ಈ ಪಾಠದಲ್ಲಿ ನಮಗೆ ಕೊಡುವಂತ ಒಂದು ಸಾರಾಂಶ ಸಹೋದರ ಸಹೋದರ. ಸೊ ಹಂಗಿರುವಾಗ ದಾವಿದನ ಜೀವನದಲ್ಲಿ ಸೌಲನ ಜೀವನಕ್ಕೆ ನಾವು ಒಪ್ಪಿಸಿ ನೋಡುವಾಗ, ಅದನ್ನ ಹೋಲಿಕೆ ಮಾಡಿ ನೋಡುವಾಗ, ದಾವಿದನ ಜೀವನದಲ್ಲಿ ಅತಿ ಹೆಚ್ಚಾದ ಗೊಂದಲಗಳು, ಅತಿ ಹೆಚ್ಚಾದ ಕಷ್ಟಗಳು, ಸಂಕಷ್ಟಗಳು ಎಲ್ಲ ದಾವಿದನ ಜೀವನದಲ್ಲಿ ಅತಿ ಹೆಚ್ಚಾಗಿ ಇದ್ರೂ ಸಹೋದರ ಸಹೋದರರೇ, ಆ ಒಂದು ಪರಿಸ್ಥಿತಿಯಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಂಡಿರುವ ಆ ಒಂದು ಸೌಭಾಗ್ಯವನ್ನ ದಾವಿದನು ಹೊಂದಿದ್ದನು. ಅದಕ್ಕೋಸ್ಕರನೇ ಅವನಿಗೆ ತಂದೆಯ ದೇವರು ಹೇಳುವ ಆ ಮಾತುಗಳು ನೂರಕ್ಕೆ ನೂರು ಸತ್ಯವಾಗಿರುವ ಮಾತುಗಳು ಅಂತ ನಾವು ನೋಡಬಹುದು ಸಹೋದರ ಸಹೋದರ. ಸೊ ಆ ರೀತಿಯ ಒಂದು ವಿಚಾರಗಳು ಇರುವಾಗ ಸಹೋದರ ಸಹೋದರರೇ, ಆತನಿಗೆ ಒಂದು ನಿಕಟವಾದ ಅಥವಾ ಒಂದು ಸ್ಥಿರವಾದ ಒಂದು ನಿರ್ಧಾರವನ್ನ ತಗೊಳ್ಳುವ ಒಂದು ಮನಸ್ಥಿತಿ ಆತನಲ್ಲಿ ಆತನು ಬೆಳೆಸ್ಕೊಂಡ. ಅದು ಮಾತ್ರವಲ್ಲ, ಆ ದೃಢವಾದ ನಿರ್ಧಾರಗಳನ್ನ ತಗೊಳ್ಳುವ ಮನಸ್ಥಿತಿ ಲೋಕದ ವಿಷಯಗಳಲ್ಲ, ದೇವರ ಚಿತ್ತವನ್ನ ನೆರವೇರಿಸ್ಬೇಕು ಅಂತಾನೆ ಆ ದೃಢವಾದ ನಿರ್ಧಾರದ ಮನಸ್ಥಿತಿ ಇತ್ತು ಸಹೋದರ ಸಹೋದರರೇ. ಇದು ತುಂಬಾ ಮುಖ್ಯವಾದದ್ದು, ಇದು ನಮ್ಮ ಗಮನಕ್ಕೆ ನಾವು ಯಾವಾಗ್ಲೂ ಅಂದ್ಕೋಬೇಕು. ಲೋಕದಲ್ಲಿ ಜನ ಒಂದು ದೃಢವಾದ ನಿರ್ಧಾರಗಳನ್ನ ತಗೊಂಡು ಅವರಿಗೆ ಇರುವಂತ ಬಯಕೆಗಳನ್ನ, ಆ ಹೆಬ್ಬಯಕೆಗಳನ್ನ ಅವ್ರು ಯಾವ ರೀತಿ ಸಾಧಿಸ್ತಾರೆ ಅಂತ ನೋಡ್ತೀವಿ. ಆದ್ರೆ ದಾವಿದನ ಜೀವನದಲ್ಲಿ ನೋಡ್ಬೇಕಾದ್ರೆ ದೇವರ ಚಿತ್ತಕ್ಕೆ ಅನುಸಾರವಾಗಿ ದೃಢವಾದ ಒಂದು ಮನಸ್ಥಿತಿ ಆತನಲ್ಲಿ ಇದ್ದಿದ್ದೆ
ಒಂದು ವಿಶೇಷವಾದ ವಿಷಯ ದಾವಿದನಲ್ಲಿ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡಬೇಕಾದ್ರೆ ದೇವರ ಚಿತ್ತವು ಆತನಲ್ಲಿ ಸಂಪೂರ್ಣವಾಗಿ ಅದು ನಡಿಬೇಕು ಅಂತ ದಾವಿದನು ಯಾವಾಗಲೂ ದೇವರಲ್ಲಿ ಕಾದಿರೋನಾಗಿದ್ದ ಅಂತ ನಾವು ಸುಮಾರು ವಚನಗಳನ್ನ ನೋಡಿದ್ದೀವಿ. ಆ ರೀತಿ ಇರುವಾಗ ಆತನ ವಿಷಯದಲ್ಲಿ ನೋಡಬೇಕಾದ್ರೆ ಎಲ್ಲ ಸಮಯದಲ್ಲೂ ದಾವಿದನಿಗೆ ದೇವರ ಸಹಾಯ ದೇವರ ಕೃಪೆ ಅಲ್ಲಿ ಕಂಡು ಬಂತು ಅಂತ ನೋಡ್ತೀವಿ. ಆ ಅರಣ್ಯದಲ್ಲಿ ಸಿಂಹ ಮತ್ತೆ ಕರಡಿ ಜೊತೆ ಅವನು ಹೋರಾಡುವಾಗ ಆ ಒಂದು ಮರಿಗಳನ್ನ ಕುರಿಮರಿಗಳನ್ನ ಕಾಯುವಾಗ ಆ ಕಾಯುವುದಕ್ಕೆ ಆತನ ಎಲ್ಲಾ ಶಕ್ತಿಯನ್ನ ಅವನು ಉಪಯೋಗಿಸ್ತಾ ಅಂತ ನೋಡ್ಬೇಕಾದ್ರೆ ಆ ಶಕ್ತಿ ದೇವರಿಂದ ಬಂದಿರುವ ಶಕ್ತಿ ಅಂತ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಸೌಲನು ಆತನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಾಗ ಎಷ್ಟೋ ಸಮಯಗಳಲ್ಲಿ ಆತನು ಅವನ ಒಂದು ವಶದಿಂದ ಅವನು ಪಾರಾಗ್ತಾನೆ ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಆ ರೀತಿಯ ವಿಚಾರಗಳಲ್ಲಿ ದಾವೀದನ ಒಂದು ಒಳ್ಳೆಯ ಒಂದು ಗುಣ ಏನು ಅಂತ ನಾವು ಸ್ವಲ್ಪ ನಾವು ಆಲೋಚನೆ ಮಾಡಿದ್ರೆ ಅವನು ತಪ್ಪು ಮಾಡಿದರು ಅವನು ಆತನ ಸ್ವಂತ ಇಚ್ಛಕ್ಕೆ ಅನುಸಾರವಾಗಿ ನಡ್ಕೊಂಡ್ರು ಆತನು ದೈಹಿಕವಾಗಿ ತಪ್ಪು ಮಾಡಿದ್ರು ಯಾವುದೇ ವಿಷಯಗಳು ಅವನು ಆ ಜೀವನದಲ್ಲಿ ಮಾಡಿದ್ರೆ ಅವನು ಮೊಟ್ಟ ಮೊದಲನೆಯದಾಗಿ ಮಾಡೋದೇನೆಂದ್ರೆ ದೇವರಲ್ಲಿ ಬಂದು ಶರಣಾಗೋದೇ ಆತನ ಒಂದು ಮುಖ್ಯವಾದ ಒಂದು ಕೆಲಸವಾಗಿತ್ತು. ಸೌಲನ ವಿಷಯದಲ್ಲಿ ನೋಡಬೇಕಾದ್ರೆ ಅವನು ಯಾವಾಗ ದೇವರಿಗೆ ಅವಿಧೇಯನಾಗಿ ದೇವರನ್ನ ಬಿಟ್ಟು ದೂರ ಹೋಗುವಾಗ ದೇವರ ಆತ್ಮವು ಅವನಿಂದ ತೆಗೆಯಲ್ಪಡ್ತು. ಆದರೆ ಅವನು ದೇವರ ಹತ್ರ ಬರೋದಕ್ಕಿಂತ ಅಲ್ಲಿ ಆ ಮಾಯಘಾಟಿ ಆ ಮಾಯಘಾತಿ ಹತ್ರ ಹೋದ. ಆತನ ಸ್ವಂತ ಆಲೋಚನೆಯ ಪ್ರಕಾರ ಯುದ್ಧಗಳನ್ನ ಮಾಡ್ದ. ದೇವರಿಗೆ ಅವ್ಯಧೇಯನಾಗಿ ತಗೊಂಡ ನಿರ್ಧಾರಗಳು. ಸೊ ಇದೆಲ್ಲ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಈ ವಿಷಯಗಳೆಲ್ಲ ದಾವೀದನ ವಿಷಯದಲ್ಲಿ ನೋಡ್ಬೇಕಾದ್ರೆ ಅವನು ತಪ್ಪು ಮಾಡಿದ್ರು ಅವನು ಯಾವ್ದಾದ್ರೂ ಒಂದು ಆಲೋಚನೆ ಅಥವಾ ಯಾರ್ದಾದ್ರು ಒಂದು ನಿರ್ಧಾರ ತಗೋಬೇಕಾದ್ರು ದೇವರಲ್ಲಿ ಸಂಪೂರ್ಣವಾಗಿ ಕಾದಿರುವ ಒಬ್ಬ ವ್ಯಕ್ತಿಯಾಗಿದ್ದ ಅಂತಾನೆ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಇದೇ ಆ ದಾವಿದನಲ್ಲಿದ್ದ ಮುಖ್ಯವಾದ ಗುಣಗಳು. ಸೊ ಅದರಿಂದ ಸಹೋದರ ಸಹೋದರರೇ ನಮ್ಮ ಜೀವನದಲ್ಲೂ ದೇವರು ನಮಗೆ ಒಂದು ಒಳ್ಳೆಯ ಅವಕಾಶವನ್ನ ಕೊಟ್ಟಿದ್ದಾರೆ. ಸತ್ಯದ ಮಾರ್ಗದಲ್ಲಿ ನಡೆಯೋದಕ್ಕೆ ಸರಿ ತಪ್ಪು ಯಾವುದು ಅಂತ ನಿರ್ಧರಿಸುವ ಒಂದು ಜ್ಞಾನವನ್ನ ಕೊಟ್ಟಿದ್ದಾರೆ. ದೇವರ ರಾಜ್ಯಕ್ಕೆ ಯಾವ ರೀತಿಯ ಗುಣಸ್ಥಿತಿಗಳನ್ನ ನಾವು ಬದಲಾಯಿಸ್ಕೋಬೇಕು ಯಾವ ಗುಣಸ್ಥಿತಿಗಳನ್ನ ನಾವು ಸೇರ್ಸ್ಕೋಬೇಕು ಅನ್ನುವ ಒಂದು ಜ್ಞಾನವನ್ನ ಕೊಟ್ಟಿದ್ದಾರೆ. ಇದೆಲ್ಲ ಕೊಟ್ಟಿರುವಾಗ ನಮ್ಮ ಈ ಸತ್ಯದ ಮಾರ್ಗದ ಪ್ರಾರಂಭದಲ್ಲಿ ಎಷ್ಟು ಛಲದಿಂದ ಎಷ್ಟು ಆಸಕ್ತಿಯಿಂದ ಎಷ್ಟು ಸಂಪೂರ್ಣತೆಯಿಂದ ನಾವು ದೇವರಿಗೆ ಸಮರ್ಪಣೆ ಮಾಡಿದೀವೋ ಆ ಸಮರ್ಪಣೆ ಕೊನೆ ತನಕ ಇದೆಯಾ ಅಥವಾ ಸೌಲನ ತರ ನಾವು ಬೇರೆ ದೆಸೆಯಲ್ಲಿ ನಾವು ಹೋಗೋದಕ್ಕೆ ಪ್ರಯತ್ನ ಪಡ್ತೀವ ಅನ್ನೋದೇ ನಮ್ಮ ಜೀವನದ ಒಂದೊಂದು ಹಂತದಲ್ಲೂ ದೇವರು ಕೇಳುವಂತ ವಿಷಯಗಳು ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಷಯಗಳು ನೋಡ್ಬೇಕಾದ್ರೆ ದಾವೀದನ ಎಷ್ಟೋ ಸಮಯಗಳಲ್ಲಿ ನಾವು ನಮ್ಮ ಮಧ್ಯದಲ್ಲಿರುವ ಒಂದು ಸಹೋದರನನ್ನ ನಾವು ನೇಮಕ ಮಾಡುವಾಗ್ಲೂ ಅವ್ರನ್ನ ನಾವು ಒಂದು ಸ್ಥಾನಮಾನವನ್ನ ಕೊಡೋದಿಕ್ಕೆ ನಾವು ಮುಂದ್ ಬಂದಾಗ್ಲೂ ನಮ್ಮ ದೃಷ್ಟಿ ಹೆಂಗಿರ್ತದೆ ಅಂದ್ರೆ ಆತನ ಆಚೆಯ ಒಂದು ಅಲಂಕಾರ, ಆಚೆಯ ಒಂದು ಸೌಂದರ್ಯ, ಆಚೆಯಲ್ಲಿ ಅವನಿಗಿರುವಂತ ಆ ಬಲಿಷ್ಠನಾಗಿರುವ ಆ ಬಲಿಷ್ಠ ಆ ಬಲ ಏನ್ರಿ ಆ ಒಂದು ಬಲ ಹೊಂದಿರುವ ಒಂದು ವ್ಯಕ್ತಿನ ಯಾವುದೇ ರೀತಿಯ ಸಂಕೋಚ ಇಲ್ಲದೆ ಯಾವುದೇ ರೀತಿಯ ದೇವರ ಒಂದು ಆಲೋಚನೆ ಇಲ್ಲದೆ ಅವನ್ನ ಸ್ವೀಕಾರ ಮಾಡ್ಕೋತೀವಿ. ಆದರೆ ದಾವೀದನ ತರ ಯಾವುದೇ ರೀತಿಯ ಒಂದು
ದೇಹಾಕಾರದಲ್ಲಿ ಅವನು ದೊಡ್ಡವನಾಗಿಲ್ಲದೆ ಇರಬಹುದು, ಯಾವುದೇ ವಿಷಯದಲ್ಲಿ ಅವನು ಎಲ್ಲ ವಿಷಯದಲ್ಲೂ ಕೊರತೆ ಉಳ್ಳವನಾಗಿರ್ಬೋದು, ಆದರೆ ದೇವರು ದೇವರ ಆತ್ಮವು ಆತನ ಸಂಗಡ ಇದೆ ಅಂದರೆ ಆತನೇ ನಿಜವಾದ ಒಂದು ವ್ಯಕ್ತಿ ನಮ್ಮನ್ನ ಪರಲೋಕದ ಮಾರ್ಗಕ್ಕೆ ಕರೆದೊಯ್ಯೋದಕ್ಕೆ ಅಂತ ನಮ್ಮ ಮನಸ್ಥಿತಿಗಳು ಮಾರ್ಪಡೆ ಆಗಬೇಕು ಸಹೋದರ ಸಹೋದರರೇ. ಯಾಕಂದ್ರೆ ನಾವು ಈ ಲೋಕದಲ್ಲಿ ಅನೇಕ ವರ್ಷಗಳು ಬಾಳಿ ಬದುಕಿ ನಿರ್ಧಾರಗಳನ್ನ ತಗೊಳ್ಳುವಾಗ ಎಲ್ಲಾನು ಆಚೆಯ ಒಂದು ವ್ಯಕ್ತಿಯ ನೋಡಿ ಅವನಿಗೆ ಇರುವಂತ ಆಚೆಯಲ್ಲಿ ಇರುವಂತ ಒಂದು ವಿಶೇಷತೆಯನ್ನ ನೋಡಿ ನಾವು ನಿರ್ಧಾರಗಳನ್ನ ತಗೊಂಡು ನಮ್ಮನ್ನ ನಡೆಸೋದಿಕ್ಕೆ ಎಷ್ಟೋ ವಿಷಯಗಳಲ್ಲಿ ನಾವು ಅವರಿಗೆ ಸಹಾಯ ಮಾಡಿರ್ತೀವಿ. ಆದರೆ ದೇವರ ಮಕ್ಕಳು ದೇವರ ಆತ್ಮವನ್ನ ಪಡ್ಕೊಂಡಿರೋ ಮಕ್ಕಳು ಯಾವುದರ ಮೇಲೆ ಗಮನ ಇರಬೇಕು ಅಂದ್ರೆ ಒಬ್ಬ ಸಹೋದರನು ಸಹೋದರಿಯು ತುಂಬಾ ಬಲಿಷ್ಠನಾಗಿ ಇಲ್ಲದೆ ಶರೀರಾಕಾರದಲ್ಲಿ ತುಂಬಾ ಕೊರತೆ ಉಳ್ಳವರಾಗಿ ದೇಹ ವಿಷಯದಲ್ಲಿ ಯಾವುದೇ ಬೆಳವಣಿಗೆ ಇಲ್ಲದೆ ಇದೆಲ್ಲ ಇರುವಾಗ ದೇವರ ಆತ್ಮವು ಅವರಲ್ಲಿದ್ದರೆ ಬಲಿಷ್ಠನಿಗಿಂತ ಶ್ರೇಷ್ಠನು ಯಾರು ಅಂದರೆ ಈ ಒಂದು ಅರ್ಪಣಾ ಒಂದು ಯಾವುದೇ ವಿಷಯಕ್ಕೆ ಬಾರದೇ ಇರುವಂತ ಸಹೋದರ ಸಹೋದರಿಯೇ ಬಲಿಷ್ಠನಿಗಿಂತ ಬಲಿಷ್ಠನಾಗಿದ್ದಾನೆ ಅಂತ ನಮ್ಮ ಮನಸ್ಥಿತಿ. ಆ ರೀತಿಯ ವಿಷಯಗಳ ಬಗ್ಗೆ ನಾವು ನಮ್ಮ ಆಲೋಚನೆಗಳನ್ನ ಮಾಡೋದಿಕ್ಕೆ ಪ್ರಾರಂಭ ಮಾಡಬೇಕು ಸಹೋದರ ಸಹೋದರರೇ. ಈ ವಿಚಾರಗಳು ತುಂಬಾ ಮುಖ್ಯ. ಅದರಿಂದ ದಾವಿದನು ಎಲ್ಲಾ ಸಮಯಗಳಲ್ಲೂ ದೇವರ ನಾಮ ಮಹಿಮೆ ಆಗುವುದಕ್ಕೆ ಮಾತ್ರ ಅವನ ಗಮನ ಇತ್ತು. ಒಂದೊಂದು ಸಮಯದಲ್ಲೂ ದೇವರ ನಾಮ ಮಹಿಮೆ ಆಗೋದಕ್ಕೆ ಅವನು ನಡ್ಕೊಂಡ ಅಂತ ನೋಡ್ತೀವಿ. ಸೊ ಅದರಿಂದ ವಚನ ಹೇಳುವ ಪ್ರಕಾರ ನಿನ್ನ ಎಲ್ಲಾ ದಾರಿಯಲ್ಲೂ ಆತನನ್ನ ನೀನು ಮುಂದಿಡು, ನಿನ್ನ ಎಲ್ಲಾ ಬಯಕೆಯನ್ನು ಅವರು ಪೂರ್ಣಗೊಳಿಸ್ತಾರೆ ಅಂತ ಹೇಳುವ ವಚನಗಳನ್ನ ನೋಡ್ತೀವಿ ಸಹೋದರ ಸಹೋದರರೇ. ಹಂಗಿರುವಾಗ ಈ ಒಂದು ವಿಷಯವನ್ನ ನಮ್ಮ ಮನಸ್ಸಲ್ಲಿಟ್ಕೊಂಡು ಈ ಲೋಕದಲ್ಲಿ ನಾಲ್ಕು ವಿಧವಾದ ವ್ಯಕ್ತಿಗಳನ್ನ ನಮಗೆ ಸಹೋದರರು ಇಲ್ಲಿಗೆ ನಮಗೆ ತಿಳಿಸ್ತಾರೆ. ಒಂದು ರೀತಿಯ ಒಂದು ವ್ಯಕ್ತಿಗಳು ಅಥವಾ ಒಂದು ಗುಂಪಿನ ವ್ಯಕ್ತಿಗಳು ಹೆಂಗಿರ್ತಾರೆ ಅಂದ್ರೆ ಯಾವುದೇ ರೀತಿಯ ಒಂದು ಏನಂತ ಹೇಳಬೇಕಾದ್ರೆ ಯಾವುದೇ ರೀತಿಯ ಭವಿಷ್ಯ ಅವ್ರಿಗಿರಲ್ಲ, ಯಾವುದೇ ರೀತಿಯ ಆ ಭವಿಷ್ಯ ಗೊತ್ತಿಲ್ಲದೆ ಆ ರೀತಿಯ ವಿಚಾರಗಳಲ್ಲಿ ಈ ಲೋಕದ ವಿಷಯಗಳ ಮೇಲೆ ಅತಿ ಹೆಚ್ಚಾದ ಸೆಳೆತ. ಒಬ್ಬ ವ್ಯಕ್ತಿ ಭವಿಷ್ಯ ಗೊತ್ತಿಲ್ಲದೆ ಇರುವ ವ್ಯಕ್ತಿ ಯಾವುದನ್ನ ನಿರ್ಧಾರ ಮಾಡಿಕೊಂಡು ಆತನ ಜೀವನವನ್ನ ಸಾಕ್ತಾನೆ ಅಂತ ನೋಡ್ಬೇಕಾದ್ರೆ ನಿಜವಾಗ್ಲೂ ಅದು ತುಂಬಾ ಕಷ್ಟವಾದ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ನಾವು ನೋಡ್ಬೇಕಾಗಿದೆ ಸಹೋದರ ಸಹೋದರರೇ. ಯಾಕೆ ಅಂದ್ರೆ ಅಲ್ಲಿ ನಾವು ನೋಡುವಾಗ ನಮ್ಮ ಭವಿಷ್ಯ ಏನು ಅಂತ ಗೊತ್ತಿಲ್ಲದೆ ಇರುವಾಗ ನಾವು ಏನನ್ನ ಸಾಧನೆ ಮಾಡಿಕೊಂಡು ಸಾಧನೆ ಮಾಡಕ್ಕೆ ಹೋಗ್ತೀವಿ ಅಂತ ನೋಡ್ಬೇಕಾದ್ರೆ ಯಾವುದನ್ನು ಸಾಧನೆ ಮಾಡಕ್ ಹೋಗಲ್ಲ. ಇದು ಒಂದು ರೀತಿಯ ವ್ಯಕ್ತಿಗಳು ನಮ್ಮ ಜೀವಿತದಲ್ಲಿ ನಾವು ನೋಡ್ಬೋದು. ಎರಡನೇ ರೀತಿಯ ವ್ಯಕ್ತಿಗಳು ಯಾವರು ಅಂತ ನೋಡ್ಬೇಕಾದ್ರೆ ಪಾಪದಲ್ಲಿ ಹುಟ್ಟಿ ಪಾಪದಲ್ಲೇ ಬೆಳೆದು ಪಾಪದಲ್ಲೇ ಅವರ ಜೀವನವನ್ನ ನಡೆಸಿ ಆ ಒಂದು ಪರಿಸ್ಥಿತಿಯಲ್ಲಿ ಅವರಿಗೆ ಬರುವಂತ ರೋಗಗಳು ಅವರಿಗೆ ಬರುವಂತ ಸಂಕಷ್ಟಗಳನ್ನ ಅವರು ಬಿದ್ದು ಅದರಲ್ಲೇ ಸಾಯುವ ಒಂದು ಗುಂಪನ್ನ ನಾವು ನೋಡ್ಬೋದು ಮನುಷ್ಯನ ಜೀವನದಲ್ಲಿ. ಮೂರನೇದಾಗಿ ನೋಡುವಂತ ಒಂದು ಗುಂಪು ಏನು ಅಂದ್ರೆ ಇವರು ಒಳ್ಳೆಯವರು, ಲೋಕದ ಒಂದು ಭವಿಷ್ಯದ ಮೇಲೆ ಲೋಕದಲ್ಲಿರುವ ಆಸೆ ಆಕಾಂಕ್ಷೆಗಳ ಮೇಲೆ ಇವರ ಗಮನ ಇದ್ದು
ಅದನ್ನ ಪಡ್ಕೋಬೇಕು ಅಂತ ನ್ಯಾಯವಾದ ರೀತಿಯಲ್ಲಿ ಅದಕ್ಕೆ ಬೇಕಾಗಿರುವಂತ ಶ್ರಮೆಯನ್ನ ಪಟ್ಟು ಆ ಶ್ರಮೆಯಲ್ಲಿ ಹಣ ಗಳಿಸಿ ಮತ್ತೆ ಪ್ರಭಾವಿತರಾಗಿ ಅದು ಮಾತ್ರವಲ್ಲದ ಬಲಿಷ್ಠನಾಗಿ ಈ ಭೂಮಿಯಲ್ಲಿ ಇರುವ ಒಂದು ಗುಂಪನ್ನ ನಾವು ನೋಡಬಹುದು ಸಹೋದರ ಸಹೋದರರು. ಸೊ ಈ ವಿಚಾರಗಳನ್ನ ನೋಡಬೇಕಾದ್ರೆ ಈ ಮೂರನೇ ಗುಣ ಸ್ವಭಾವಗಳಿರುವ ಗುಂಪವ್ರನ್ನ ನಾವು ಅವರಿಗೆ ಒಂದು ಏನಂತ ಹೇಳಬೇಕಂದ್ರೆ ಅವರು ಮಾಡುವಂತ ವಿಷಯಗಳಲ್ಲಿ ನಾವು ಅಪ್ರಿಷಿಯೇಟ್ ಮಾಡಬಹುದು. ಯಾಕೆಂದ್ರೆ ಯಾರಿಗೂ ಹಾನಿಕರ ಮಾಡದೆ ಒಂದು ಒಳ್ಳೆಯ ಗುಣ ಇದೆ, ಆದರೆ ಆತನ ಒಂದು ಭವಿಷ್ಯದ ವಿಷಯದಲ್ಲಿ ಆತನು ಏನನ್ನ ಆಲೋಚನೆ ಮಾಡಿ ಈ ಲೋಕದಲ್ಲಿ ಏನನ್ನ ಗಳಿಸ್ಕೋಬೇಕು ಅಂತ ಅವನು ಮನಸ್ಸಲ್ಲಿ ಅನ್ಕೋತಾನೋ ಅದರ ಬಗ್ಗೆ ಆತನ ಗಮನ ಇರೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರ. ಆದರೆ ಇಲ್ಲಿ ಸಹೋದರ ಹೇಳ್ತಾರೆ ಈ ಮೂರು ರೀತಿಯ ವ್ಯಕ್ತಿಗಳನ್ನ ನೋಡುವಾಗ ಮೊದಲನೇ ಎರಡು ವ್ಯಕ್ತಿಗಳ ಒಂದು ವಿಷಯವನ್ನ ತಗೊಂಡಾಗ ಇವರಿಗೆ ನಾವು ಅಯ್ಯೋ ಅಂತ ಹೇಳುವ ಒಂದು ಪರಿಸ್ಥಿತಿಯಲ್ಲಿದ್ದೀವಿ. ಯಾಕೆಂದ್ರೆ ಭವಿಷ್ಯ ಇಲ್ಲದೆ ಇರುವ ಪರಿಸ್ಥಿತಿ, ಪಾಪದಲ್ಲಿ ಮುಳುಗಿ ಪಾಪ ಬಿಟ್ಟು ಬೇರೆ ಯಾವುದೂ ಮಾಡದೇ ಇರೋ ಒಂದು ಪರಿಸ್ಥಿತಿ. ಈ ಎರಡು ಪಂಗಡದವರು ತುಂಬಾ ಒಂದು ಕಷ್ಟವಾದ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ನಾವು ನೋಡ್ತೀವಿ. ಕೊನೆಯದಾಗಿ ನಾಲ್ಕನೇ ರೀತಿಯ ಒಂದು ಗುಂಪು ಯಾವ ರೀತಿ ಇದೆ ಅಂತ ನೋಡಬೇಕಾದ್ರೆ ಈ ನಾಲ್ಕನೇ ಗುಂಪಿನ ವಿಚಾರಗಳನ್ನ ನೋಡಬೇಕಾದ್ರೆ ಮೊಟ್ಟ ಮೊದಲನೆಯದಾಗಿ ತಂದೆಯ ದೇವರ ಕೃಪೆಯಿಂದ ಅವರ ಮನೋನೇತ್ರಗಳು ತೆರೆಯಲ್ಪಟ್ಟಿದೆ. ಪರಲೋಕದ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಅವರಿಗೆ ತಂದೆಯ ದೇವರ ಕೃಪೆ ಸಿಕ್ಕಿದೆ. ಹಳೆ ವಿಷಯಗಳೆಲ್ಲ ಅದು ಮಾಯವಾಗತ್ತೆ. ಹೊಸ ಒಂದು ದೃಷ್ಟಿಯಲ್ಲಿ ಪರಲೋಕದ ಸಂತೋಷ, ಪರಲೋಕದ ಐಕ್ಯತೆ, ಪರಲೋಕದ ಸೇವೆ, ಈ ರೀತಿಯ ವಿಷಯಗಳಲ್ಲಿ ಅವರ ಮನಸ್ಸು ಮನಸಾಂತರ ಹೊಂದತ್ತೆ ಅಂತ ನಾವು ನೋಡೋರಂತಾಗಿದ್ದೀವಿ. ಇವರು ಈ ಲೋಕದಲ್ಲಿ ಶಾರ್ ಏನ್ರಿ, ಈ ಒಂದು ದೇಹವು ಒಂದು ದೇಹವು ಯಾವ ರೀತಿ ಈ ಒಂದು ದೇಹದ ವಿಷಯದಲ್ಲಿ ನೋಡ್ಬೇಕಾದ್ರೆ ದೇಹದಲ್ಲಿ ನಾವು ಬಲಿಷ್ಠರಾದ್ರೂ ಆ ಒಂದು ಬಲಹೀನತೆಯಲ್ಲಿ ಇದ್ರೂ ಸಹೋದರ ಸಹೋದರರೇ, ನೂತನ ಸೃಷ್ಟಿಯು ಯಾವ ರೀತಿ ನೂತನ ಮನಸ್ಸಿನಿಂದ ಅನೇಕ ಕಾರ್ಯಗಳನ್ನ ಅದ್ರ ಎದುರುಗೊಳ್ಳುತ್ತದೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ. ಈ ಒಂದು ಗುಂಪಿಗೆ ನೀವು ಯಾವುದೇ ವಿಷಯಗಳನ್ನ ತಂದು ಕೊಟ್ರು, ಲೋಕದ ವಿಷಯಗಳನ್ನ ತಂದು ಕೊಟ್ರು, ಅದರ ಮೇಲೆ ಸಂತೋಷನೋ, ಅದರ ಮೇಲೆ ಗಮನನೋ, ಅದರ ಮೇಲೆ ಆಸಕ್ತಿನೋ ಇಲ್ಲದೆ ಇರುವಂತ ಒಂದು ವ್ಯಕ್ತಿಗಳೇ ಈ ನಾಲ್ಕನೇ ಭಾಗದ ಒಂದು ವ್ಯಕ್ತಿಗಳಾಗಿ ಈ ಭೂಮಿಯಲ್ಲಿ ನಾವು ನೋಡಬಹುದು. ಅದೇ ಯಾರು ಅಂದ್ರೆ ಈ ಲೋಕದಲ್ಲಿ ಸಭೆಯಾಗಿ ಆಗುವಂತೆ ಆರಿಸಿಕೊಂಡಿರುವ ವ್ಯಕ್ತಿಗಳು ನಾನು ನೀವು ಸಹೋದರ ಸಹೋದರರೇ. ಸೊ ಈ ವಿಚಾರಗಳನ್ನ ನೋಡಬೇಕಾದ್ರೆ ಅವರ ಒಂದು ಗುಣಮಟ್ಟಗಳು, ಅವರ ಒಂದು ಹೊಸ ಸ್ಟ್ಯಾಂಡರ್ಡ್ ಹೆಂಗಿರ್ತದೆ ಅಂದ್ರೆ ಆ ಹೊಸ ಒಂದು ಗುಣಮಟ್ಟ ಯಾವ ರೀತಿ ಇರ್ತದೆ ಅಂದ್ರೆ ಅದು ದೇವರು, ದೇವರ ಸತ್ಯವು, ದೇವರ ಸತ್ಯದ ಮಕ್ಕಳು, ಕ್ರಿಸ್ತನ ಹೆಜ್ಜೆಜಾಡು, ಇದೇ ಅವರ ಒಂದು ಗುರಿಯಾಗಿರ್ತದೆ, ಇದೇ ಅವರ ಒಂದು ಹೊಸ ಸ್ಟ್ಯಾಂಡರ್ಡ್ ಆಗಿರ್ತದೆ ಅಂತ ನೋಡ್ತೀವಿ. ಅವರ ಮುಂದೆ ಅರಸನ ಒಂದು ಸ್ಥಾನವೋ, ಒಂದು ಉನ್ನತವಾದ ಒಂದು ಈ ಲೋಕದಲ್ಲಿ ಒಂದು ಉನ್ನತವಾದ ಸ್ಥಾನವೋ, ಈ ಲೋಕದಲ್ಲಿ ಅವನಿಗೆ ಒಂದು ಘನಮಾನಗಳನ್ನ ಕೊಡುವ ಪರಿಸ್ಥಿತಿಯೋ, ಈ ಲೋಕದಲ್ಲಿ ಐಶ್ವರ್ಯವಂತನಾಗುವ ಪರಿಸ್ಥಿತಿಯೋ, ಇದೆಲ್ಲಾನು ಆತನ ಮುಂದೆ ಇಟ್ರೆ ಇದೆಲ್ಲಾನು ಅಪೋಸ್ತಲ ಪೌಲ್ ಹೇಳ್ದಂಗೆ ಇದೆಲ್ಲಾನು ಒಂದು ಧೂಳಾಗಿದೆ ಅಂತ ಹೇಳುವ ಒಂದು ಮನಸ್ಥಿತಿಯನ್ನ ಹೊಂದಿರುವರೆ ಈ ನಾಲ್ಕನೇ ಒಂದು ಗುಂಪಿನ ಜನರಾಗಿದ್ದಾರೆ ಅಂತ ನಾವು ನೋಡ್ತೀವಿ.
ಇಂಥ ಜನರ ಹತ್ರನೇ ತಂದೆಯ ದೇವರು ಯೇಸು ಸ್ವಾಮಿಯ ಮತ್ತು ತಂದೆಯ ದೇವರ ಪ್ರೀತಿಯನ್ನ ವ್ಯಕ್ತಪಡಿಸ್ತಾರೆ. ಒಂದೊಂದು ದಿನಾನು ತಂದೆಯ ದೇವರ ಪ್ರೀತಿಯ ಆಳವು ಅಗಲವು ಎತ್ತರವು ಇದೆಲ್ಲಾನು ಯಾವಾಗ ಈ ಗುಂಪಿಗೆ ತೋರಿಸ್ತಾರೆ ಅಂದರೆ ಇವರ ಚಿಂತನೆಗಳೆಲ್ಲಾನು ಪರಲೋಕಕ್ಕೆ ಪರಲೋಕದ ವಿಷಯದಲ್ಲಿ ಚಿಂತನೆಗಳು ಆಲೋಚನೆಗಳು ಅವರ ಒಂದು ಎಲ್ಲ ವಿಧವಾದ ನಡುವಿಕೆಯನ್ನು ಆ ಪರಲೋಕದ ಮಾರ್ಗದ ಗುರಿಯನ್ನ ನೋಡೋದಾಗಿದೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರನೇ. ಅದರಿಂದ ಈ ಒಂದು ವಿಷಯಗಳನ್ನ ನೋಡುವಾಗ ಸಹೋದರ ಸಹೋದರನೇ ಈ ಒಂದು ಗುಂಪಿನವರಿಗೆ ಈ ನಾಲ್ಕನೆಯ ಗುಂಪಿಯ ಆ ನಾಲ್ಕನೆಯ ಗುಂಪು ಒಂದು ವಿಶೇಷತೆಯನ್ನ ಈ ಒಂದು ಕಾಲ ಸಮಯದಲ್ಲಿ ಹೊಂದಿದೆ. ಬರುವಂತ ದಿನಗಳನ್ನು ಅದು ಅತಿ ಹೆಚ್ಚಾದ ಒಂದು ಆಶೀರ್ವಾದವನ್ನ ಹೊಂದುವ ಒಂದು ಒಂದು ಗುಂಪಾಗಿದೆ ಅಥವಾ ಒಂದು ವಿಂಗ ಒಂದು ಪಂಗಡವಾಗಿದೆ ಅಂತಾನು ನಾವು ಹೇಳ್ಬೋದು ಸಹೋದರ ಸಹೋದರರೇ. ಅದರಿಂದ ಈ ಒಂದು ಗುಂಪಿನ ಜನರಲ್ಲಿ ತಂದೆಯ ದೇವರು ಆತನ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಒಳ್ಳೆಯ ಕೆಲಸಗಳನ್ನ ಮಾಡುವ ವ್ಯಕ್ತಿಗಳಾಗಿ ಮಾರ್ಪಡೆ ಮಾಡುವ ಒಂದು ಕೆಲಸವನ್ನ ತಂದೆಯ ದೇವರು ಮಾಡ್ತಾ ಇದ್ದಾರೆ. ಈ ಲೋಕಕ್ಕೆ ಒಂದು ವಿಷಯನ ತಿಳಿಸೋಕೆ ಈ ಒಂದು ಗುಂಪಿನ ಜನರನ್ನ ಆರಿಸ್ಕೊಂಡಿದ್ದಾರೆ. ಏನಕ್ಕೆ ಅಂದ್ರೆ ಅಶುದ್ಧತೆಯಿಂದ ಶುದ್ಧವನ್ನ ಉಂಟು ಮಾಡುತ್ತೀನಿ ಅಂತ ಈ ಲೋಕವನ್ನ ನಾಚಿಕೆ ಪಡಿಸಲು ಅಶುದ್ಧರಾಗಿರುವ ನಮ್ಮನ್ನ ದೇವರು ಆಯ್ಕೆ ಮಾಡಿ ಶುದ್ಧತೆಯಲ್ಲಿ ಪರಿಪೂರ್ಣತೆಯನ್ನ ಹೊಂದುವ ಮನುಷ್ಯರಾಗಿ ಮಾರ್ಪಡೆ ಮಾಡೋದಕ್ಕೆ ಈ ಲೋಕಕ್ಕೆ ಒಂದು ಮಾದರಿಯಾಗಿ ತೋರಿಸೋದಕ್ಕೆ ನಮ್ಮನ್ನ ಕರೆದಿದ್ದಾರೆ ಸಹೋದರ ಸಹೋದರರೇ. ಇದೇ ಈ ನಾಲ್ಕನೇ ಗುಂಪಿನ ಒಂದು ವಿಶೇಷವಾದ ಆಶೀರ್ವಾದದ ವಿಷಯಗಳು. ಈ ನಾಲ್ಕು ಒಂದು ದೃಷ್ಟಿಕೋನದಲ್ಲಿ ಮನುಷ್ಯರು ಈ ಭೂಮಿಯಲ್ಲಿರುವ ಮನುಷ್ಯರು ನೋಡ್ರೆ ಈ ನಾಲ್ಕು ಗುಂಪಲ್ಲಿ ಯಾವುದೋ ಒಂದು ಗುಂಪಿಗೆ ಈ ಲೋಕದಲ್ಲಿರುವ ಮನುಷ್ಯರು ಅಲ್ಲಿ ಸೇರ್ತಾರೆ ಅಂತ ನೋಡ್ತೀವಿ. ಮೊದಲು ಮೂರು ಗುಂಪುಗಳು ಲೋಕದ ವಿಚಾರಗಳು, ಲೋಕದ ಆಶೀರ್ವಾದಗಳು, ಲೋಕದಲ್ಲಿ ಉನ್ನತವಾದ ಸ್ಥಿತಿಗಳು, ಸ್ಥಾನಮಾನಗಳನ್ನ ಹೊಂದುವರಾಗಿ ಇರುವಂತ ಒಂದು ಪಂಗಡವನ್ನ ನೋಡಿದ್ವಿ. ಯಾವುದೇ ರೀತಿಯ ಒಂದು ಏನಂತ ಹೇಳಬೇಕಾದ್ರೆ ಒಂದು ಭವಿಷ್ಯ ಗೊತ್ತಿಲ್ಲದೆ ಇರುವಂತ ಒಂದು ಪಂಗಡವನ್ನ ನೋಡಿದ್ವಿ. ಮೂರನೇದಾಗಿ ಪಾಪದಲ್ಲಿ ಮುಳುಗಿರುವ ಒಂದು ಪಂಗಡವನ್ನ ನೋಡಿದ್ವಿ. ಆದ್ರೆ ನಾಲ್ಕನೇ ಒಂದು ಗುಂಪಿಗೆ ಸೇರುವಂತ ಸೌಭಾಗ್ಯವನ್ನ ತಂದೆಯ ದೇವರು ನಮಗೆ ಒದಗಿಸಿಕೊಟ್ಟು ನಮ್ಮ ಮನೋನೇತ್ರಗಳನ್ನ ತೆರೆದು ಈಗಿರುವ ಆಶೀರ್ವಾದಗಳನ್ನ ನಾವು ಪಡ್ಕೊಂಡು ಸಮಾಧಾನವನ್ನ ಪಡ್ಕೊಂಡು ಯಾರು ಕೊಡದೇ ಇರುವಂತ ಸಂತೋಷವನ್ನ ಪಡ್ಕೊಂಡು ನಾವು ಈ ಜೀವನದಲ್ಲೂ ನಾವು ಧನ್ಯರಾಗಿ ಬದುಕ್ತಾ ಇದ್ದೀವಿ. ಅತಿ ಹೆಚ್ಚಾದ ಒಂದು ಧನ್ಯತೆ ಬರುವಂತ ಯುಗದಲ್ಲಿ ನಮಗೆ ಸಿಗುವಂತ ಒಂದು ವಿಶೇಷವಾದ ಒಂದು ಹೋಪ್ಗೋಸ್ಕರ ನಾವು ಬದುಕ್ತಾ ಇದ್ದೀವಿ ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಅದರಿಂದ ಈ ಒಂದು ವಿಷಯಗಳನ್ನ ನಾವು ನೋಡುವಾಗ ದೇವರು ತನ್ನ ಒಂದು ರಹಸ್ಯವನ್ನ ಯಾರಿಗೆ ಹೇಳ್ತಾರೆ ಅಂದ್ರೆ ಯಾರು ದೇವರ ಮನಸ್ಸಿಗೆ ಮೆಚ್ಚುಗೆಯಾಗಿ ನಡೀತಾರೋ ಅವರಿಗೆ ಅವರ ಗೂಢಾರ್ಥಗಳನ್ನ ಅಥವಾ ಒಂದು ಸೀಕ್ರೆಟ್ನ ಅವರಿಗೆ ತಿಳಿಸ್ತಾರೆ ಅಂತ ಹೇಳುವಾಗ ಸಹೋದರ ಸಹೋದರರೇ ತಂದೆಯ ದೇವರನ್ನ ಮೆಚ್ಚೋದಿಕ್ಕೆ ನಾನಾ ವಿಷಯಗಳು ಇನ್ನ ನಾವು ಕಲಿಯುವಂಥದ್ದಾಗಿದ್ದೀವಿ. ತಂದೆಯ ದೇವರ ಪ್ರೀತಿ, ತಂದೆಯ ದೇವರ ಸಂಪೂರ್ಣವಾದ ಒಂದು ಗುಣ ಸ್ವಭಾವಗಳು ಇದೆಲ್ಲ ನಾವು ಕಲಿಯೋದಿಕ್ಕೆ ನಮ್ಮ ಜೀವನ ಈ ಲೋಕದಲ್ಲಿ ಮಾತ್ರ ಸಾಲದು. ಬರುವಂತ ಲೋಕದಲ್ಲಿ ಸಭೆಯಾಗಿ ಅಥವಾ ಯೇಸು ಕ್ರಿಸ್ತನ ಒಂದು ಶರೀರದ ಅಂಗವಾಗಿ ನಾನು ಒಂದು ವೇಳೆ ದೇವರ ಕೃಪೆಯಿಂದ ಮಾರ್ಪಡೆ ಆದ್ರೂ ಆ ಸಮಯನು ನನಗೆ ದೇವರ ಗುಣಗಳನ್ನ ನಾನು ಗ್ರಹಿಸ್ಕೊಳ್ಳಕ್ಕೆ ಸಾಧ್ಯ ಆಗೋದು ಕಷ್ಟ ಸಹೋದರ ಸಹೋದರೇ. ಅದರಿಂದ ಈ ಒಂದು ದಿನದಲ್ಲಿ ನಾವು ನೋಡುವಾಗ ಸಾರಾಂಶವಾಗಿ ದೇಹಾಕಾರದಲ್ಲಿ
ಅಥವಾ ಆಚೆ ತೋರ್ವಿಕೆಯಲ್ಲಿ ಒಬ್ಬ ಬಲಿಷ್ಠನಾಗಿ ಸುಂದರವಾಗಿ ತುಂಬಾ ಒಂದು ಕೇಪಬಲ್ ಆಗಿದ್ದಾನೆ ಅಂತ ನಮ್ಮ ದೃಷ್ಟಿಯಲ್ಲಿ ನಾವು ನೋಡ್ತೀವಿ. ಆದರೆ ಏನಕ್ಕೂ ಬಾರದೇ ಇರುವಂತ ವ್ಯಕ್ತಿಗಳನ್ನ ತಂದೆಯ ದೇವರು ಉನ್ನತವಾದ ಸ್ಥಾನಕ್ಕೆ ಕರೆದೊಯ್ಯೋದಕ್ಕೆ ದೇವರಿಗೆ ವಿಧೇಯತೆ ಎನ್ನುವ ಒಂದು ವಿಷಯ ಪ್ರಾಮುಖ್ಯವಾಗಿದೆ. ಅದೇ ನಾವು ಈ ದಿನದಲ್ಲಿ ಕಲಿಯುವಂಥ ವಿಷಯ ಸಹೋದರ ಸಹೋದರರೇ. ಸೊ ನಮ್ಮ ಒಂದು ಸಹೋದರರ ಐಕ್ಯತೆಯಲ್ಲೂ ಈ ಒಂದು ವಿಷಯಗಳು ಬಂದಾಗ ನಾವು ತುಂಬಾ ಜಾಗ್ರತೆಯಿಂದ ನಾವು ವಿಷಯಗಳನ್ನ ಪರಿಶೀಲನೆ ಮಾಡಬೇಕು. ಯಾವುದೋ ಯಾವುದೇ ಒಂದು ವಿಷಯಕ್ಕೆ ನಮ್ಮನ್ನ ನಡೆಸೋದಕ್ಕೆ ಒಂದು ಸಹೋದರನು ಸಹೋದರನ ನೇಮಕ ಮಾಡಿದಾಗ ಆತನ ಆಚೆ ಶರೀರದ ಭಾವನೆಗಳನ್ನ ನೋಡಿ ನಾವು ನಿರ್ಧಾರಗಳನ್ನ ತಗೊಳ್ಳದೆ ದೇವರ ಆತ್ಮದಿಂದ ಆತನ ಒಳಾಂಗದಲ್ಲಿ ಇರುವಂತ ಶ್ರೇಷ್ಠವಾದ ಗುಣಗಳು ದೇವರ ಚಿತ್ತಕ್ಕೆ ಅನುಸಾರವಾಗಿದ್ರೆ ಅವ್ರನ್ನ ನಾವು ನೇಮಕ ಮಾಡಿಕೊಳ್ಳೋದು ತುಂಬಾ ಒಂದು ಒಳ್ಳೆಯ ಒಂದು ನಿರ್ಧಾರ ಅಂತ ನೋಡ್ತೀವಿ. ಆ ರೀತಿಯಲ್ಲಿ ಇನ್ನೊಂದು ವಿಶೇಷವಾದ ವಿಷಯ ಏನ್ ನೋಡಿದೀವಿ ಅಂದ್ರೆ, ದಾವೀದನ ಜೀವನದಲ್ಲಿ ಯಾವುದೇ ತಪ್ಪು ಮಾಡಿದ್ರು, ಯಾವುದೇ ನಿರ್ಧಾರಗಳು ದೇವರ ವಿರುದ್ಧವಾಗಿ ಅವನು ಮಾಡಿ ಶಿಕ್ಷೆಯನ್ನ ಹೊಂದಿ ದೇವರು ಮತ್ತೆ ಆತನನ್ನ ಆತನ ಮಾರ್ಗದಲ್ಲಿ ಕರೆದೊಯ್ಯುವಾಗ ನಾವು ಕಲಿಯೋದು ಏನಂದ್ರೆ, ಸಹೋದರ ಸಹೋದರರೇ, ಏನೇ ನಿರ್ಧಾರ ತಗೊಂಡ್ರು ತಪ್ಪಾದಾಗ ದೇವರ ಬಳಿ ಬರುವ ಒಂದು ಒಳ್ಳೆಯ ಗುಣಗಳನ್ನ ನಾವು ಪ್ರಯತ್ನ ಮಾಡ್ಕೋಬೇಕು, ಅದನ್ನ ಅನುಸರಿಸೋರಾಗಿರ್ಬೇಕು ಸಹೋದರ ಸಹೋದರರೇ. ಸೊ ಅದರಿಂದ ಈ ಒಂದು ಪಾಠದ ಎರಡನೇ ಭಾಗವನ್ನ ದೇವರ ಒಂದು ಚಿತ್ತವಿದ್ರೆ ಮುಂದಿನ ವಾರದಲ್ಲಿ ನಾವು ನೋಡೋಣ ಸಹೋದರ ಸಹೋದರರೇ. ಸೊ ಅದರಿಂದ ಈ ಒಂದು ವಚನವನ್ನ ಕಡೆಯದಾಗಿ ಓದಿ ಈ ವಾಕ್ಯಗಳನ್ನ ಮುಗಿಸ್ಕೊಳ್ಳೋಣ. ಎಫೆಸ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. ಎಫೆಸ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ನೋಡ್ರಿ ಸಹೋದರ ಸಹೋದರೇ, ಸತ್ಕಾರ್ಯಗಳನ್ನ ಮಾಡೋದಕ್ಕೆ ದೇವರ ನಿರ್ಮಾಣವಾಗಿದ್ದೀವಿ ಅಂತ. ಸೊ ದೇವರು ನಮ್ಮಲ್ಲಿ ಒಂದು ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಆ ಕೆಲಸ ಏನು ಅಂತ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡಬೇಕಾದ್ರೆ, ನಮ್ಮನ್ನ ಶುದ್ಧತೆಯಲ್ಲಿ ಪರಿಪೂರ್ಣರಾಗಿ ಮಾಡುವ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಶುದ್ಧತೆ ಅನ್ನೋದು ಅದರ ಜೊತೆ ಎಲ್ಲಾ ಗುಣಗಳನ್ನ ಹೊಂದಿರೋದಾಗಿರುತ್ತದೆ ಸಹೋದರ ಸಹೋದರರೇ. ಪ್ರೀತಿಯಲ್ಲಿ ಸಂಪೂರ್ಣತೆಯನ್ನ ನೋಡ್ಬೋದು, ನೀತಿಯಲ್ಲಿ ಸಂಪೂರ್ಣತೆಯನ್ನ ನೋಡ್ಬೋದು, ಇದೆಲ್ಲಾನು ಆ ಶುದ್ಧತೆಯಲ್ಲಿ ಇದೆ ಅಂತ ನಾವು ನೋಡ್ತೀವಿ. ಅದರಿಂದ ದೇವರ ಒಂದು ನಿರ್ಮಾಣವಾಗಿ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ವರ್ಕ್ ಮ್ಯಾನ್ಶಿಪ್ ಅಂತಾರೆ, ದೇವರ ಕೈ ಕೆಲಸವಾಗಿದೆ. ಸೊ ದೇವರ ಕೈ ಕೆಲಸ ಏನು ಅಂದ್ರೆ, ನಮ್ಮನ್ನ ಹಾರಿಸ್ಕೊಂಡು ಅಶುದ್ಧರಾಗಿ ಈ ಲೋಕದಲ್ಲಿ ಒಂದು ಮರಣದ ಮಾರ್ಗದಲ್ಲಿ ಇದ್ದ ನಮ್ಮನ್ನ ಅಶುದ್ಧತೆಯ ಹಂತದಲ್ಲಿ ನಾವು ಇರುವವರನ್ನ ಶುದ್ಧತೆಯನ್ನು ಬಯಸಿ ಆ ಶುದ್ಧತೆಯಲ್ಲಿ ಸಂಪೂರ್ಣತೆಯನ್ನ ಹೊಂದುವ ಒಂದು ವಿಷಯವನ್ನ ತಂದೆಯ ದೇವರು ಈ ಲೋಕವನ್ನ ನಾಚಿಕೆ ಪಡಿಸೋದಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಅದರಿಂದ ಆ ಶುದ್ಧೀಕರಣಕ್ಕೆ ನಮ್ಮ ಪ್ರಾಮುಖ್ಯತೆ ಕೊಡೋಣ. ಲೋಕದ ಯಾವುದೇ ರೀತಿಯ ನಮ್ಮನ್ನ ಸೆಳೆಯುವ ಈ ಲೋಕದ ಆತ್ಮವನ್ನ ನಾವು ಹೋಗಲಾಡಿಸಿ ದೇವರ ಕೃಪೆ ದೇವರ ದಯೆಯನ್ನ ಪಡ್ಕೊಂಡು ನಾವು ಜೀವನವನ್ನ ಮಾಡೋಣ. ಇನ್ನೊಂದು ವಚನವನ್ನ ಓದೋಣ, ಯಾಕೋಬ 1ನೇ ಅಧ್ಯಾಯ 8ನೇ ವಚನ, ಜೇಮ್ಸ್ 1st chapter 8th verse. ಯಾಕೋಬ 1ನೇ ಅಧ್ಯಾಯ 8ನೇ ವಚನ. ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನು ಆಗಿದ್ದಾನೆ.
ನೋಡ್ರಿ, ಕಡೆಯ ಒಂದು ಪಾಠದಲ್ಲೂ ಹೋದ ವಾರದ ಪಾಠದಲ್ಲೂ ಈ ವಿಷಯದ ಬಗ್ಗೆ ಸ್ವಲ್ಪ ಗಮನ ನಾವು ಆರಿಸ್ತೀವಿ. ಬರುವಂತ ದಿನಗಳನ್ನು ಇದೇ ವಿಷಯದ ಮೇಲೆ ಇನ್ನ ಸ್ವಲ್ಪ ಆಳವಾದ ಒಂದು ಆಲೋಚನೆಗಳನ್ನ ಸಹೋದರರು ನಮಗೆ ಕೊಡ್ತಾರೆ. ಸೊ ಈ ದಿನದಲ್ಲಿ ಈ ವಿಷಯಗಳನ್ನ ನಮ್ಮ ಮನಸ್ಸಿಗೆ ತಂದುಕೊಳ್ಳೋಣ. ಸಿಂಪಲ್ ಆದ ವಿಷಯ. ಸೊ ದಾವಿದನ ಒಂದು ವಿಷಯಗಳು, ಸೌಲನ ವಿಷಯಗಳು, ಆಚೆಯ ಒಂದು ತೋರುವಿಕೆಗೆ ಸೌಲನು ಉನ್ನತವನಾಗಿ ಕಾಣಲ್ಪಟ್ಟರು, ತಂದೆಯ ದೇವರ ದೃಷ್ಟಿಯಲ್ಲಿ ದಾವಿದನ ಒಂದು ವಿಷಯ, ಆತನ ಒಂದು ಗುಣ ಸ್ವಭಾವಗಳು ದೇವರಿಗೆ ಮೆಚ್ಚುಗೆಯಾಗಿತ್ತು. ಆತನ ದೇವರ ಏನ್ರಿ, ದೇವರ ಒಂದು ಬಲವಾದ ಕೈಗಳಿಗೆ ದಾವಿದನನ್ನು ಆತನು ಒಪ್ಪಿಸಿಕೊಟ್ಟಿರೋದ್ರಿಂದ ಸರಿಯಾದ ಸಮಯದಲ್ಲಿ ಆತನನ್ನ ಒಂದು ಉನ್ನತ ಸ್ಥಾನಕ್ಕೆ ದೇವರು ಅವರನ್ನ ಕರೆತಂದ್ರು ಅಂತ ನೋಡ್ತೀವಿ. ಆ ಉನ್ನತವಾದ ಸ್ಥಾನಕ್ಕೆ ದೇವರು ಆತನನ್ನ ಕರೆದೊಯ್ತಾರೆ ಅಂತ ದಾವಿದನಿಗೆ ಗೊತ್ತಿದ್ರು ಯಾವುದೇ ರೀತಿಯ ಅವಸರವನ್ನ ಪಟ್ಟಿಲ್ಲ. ದೇವರಿಗೋಸ್ಕರ, ದೇವರ ಸಮಯಕ್ಕೋಸ್ಕರ, ದೇವರ ಒಂದು ಆಲೋಚನೆಗೋಸ್ಕರ ಕಾಯುವ ವ್ಯಕ್ತಿಯಾಗಿದ್ದ. ಇದೆಲ್ಲಾನೇ ನಾವು ನಮ್ಮ ಜೀವನದಲ್ಲಿ ಒಂದೊಂದು ಹಂತದಲ್ಲೂ ಈ ರೀತಿಯ ಗುಣಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಾನೆ ನಾವು ಈ ಬುದ್ಧಿ ಪಾಠಗಳನ್ನ ಕೇಳ್ತಾ ಇದ್ದೀವಿ ಸಹೋದರ ಸಹೋದರರೇ. ಅದರಿಂದ ದೇವರು ಈ ದಿನದಲ್ಲಿ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ದೇವರ ಕೃಪೆ ನಮ್ಮಲ್ಲಿ ಇನ್ನ ಅತಿ ಹೆಚ್ಚಾಗಿ ಬೆಳೀಲಿ. ದೇವರ ದಯೆಯಿಂದ ನಾವು ದೀನತೆಯ ಮನಸ್ಸನ್ನ ನಾವು ಯಾವಾಗ್ಲೂ ನಮ್ಮ ಜೀವನದಲ್ಲಿ ರೂಢಿ ಮಾಡಿಸ್ಕೊಳ್ಳೋಣ. ಅದು ಯಾವುದೇ ಸಂದರ್ಭದಲ್ಲೂ ನಾವು ಎಚ್ಚಲ ಪಡದೆ, ಹೆಮ್ಮೆ ಪಡದೆ, ನಾನು ಅನ್ನೋದು ನನ್ನ ಮನಸ್ಸಿಗೆ ಬರದೆ, ತಂದೆಯ ದೇವರ ಕೃಪೆ, ತಂದೆಯ ದೇವರ ನಾಮದ ಮಹಿಮೆಗೋಸ್ಕರ ನಾನು ಜೀವಿಸ್ತಾ ಇದ್ದೀನಿ, ನನ್ನನ್ನ ತಂದೆಯ ದೇವರು ಒಂದೊಂದು ಸ್ಥಾನಮಾನಗಳನ್ನ ಕೊಡುವಾಗ ಅದು ದೇವರಿಂದಾನೇ ಕೊಡಲ್ಪಟ್ಟಿತು, ದೇವರಿಂದಾನೇ ಅದು ತೆಗೆಯಲ್ಪಡ್ತದೆ ಅನ್ನುವ ಒಂದು ಭಯಾನು ನಮ್ಮಲ್ಲಿದ್ದು ನಾವು ಈ ಜೀವನವನ್ನು ಸಾಗಿಸೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ಸಭೆಯನ್ನ ನಾವು ಮುಗಿಸೋಣ. ನಮ್ಮ ಮಧ್ಯದಲ್ಲಿ ಇರುವ ಸಹೋದರ ಮಾರ್ಕ್ ಬ್ರದರ್, ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಮಾಡ್ತೀನಿ ಬ್ರದರ್. ಮಾಡಿ ಬ್ರದರ್ ಪ್ಲೀಸ್. ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ಅತಿ ಪರಿಶುದ್ಧವಾದ ಘನವುಳ್ಳ ನಾಮಕ್ಕೆ